Hello, good morning to all of you. I am in the July month after solar eclipse. ಈಗ ನಿಮಗೆ ಶನಿಯ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡಲಿಕ್ಕಿದ್ದೇನೆ. ಶನಿಯು ಸಾಮಾನ್ಯವಾಗಿ ಯಾರಿಗೂ ಏನೂ ಮಾಡೋಲ್ಲ. ನಾನು ಹೇಳ್ತೇನೆ, ಶನಿಯನ್ನು ನಂಬಿದರೆ ನಿಮ್ಮ ಬಿಂಡಾಸ್ ಆಗಿರ್ಬೋದು. ಕಾರಣ ಏನು? ಶನಿಯು ಕರ್ಮಕಾರಕ. ಶನಿಯು ನೀವು ನಿಮ್ಮ ಕೆಲಸವನ್ನು ಮಾಡುವರೆ ಅವನು ನಿಮ್ಮ ಹಿಂದೆ ಬಿದ್ದಿರ್ತಾರೆ. ನೀವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಲ್ಲಿ ಶನಿ ನಿಮಗೆ ಆಟೋಮ್ಯಾಟಿಕ್ಕಾಗಿ ಫಲಗಳನ್ನು ಕೊಡಲಿಕ್ಕಿದ್ದಾರೆ. ಅದಕ್ಕೆ ಹೇಳೋದು ದ ಗ್ರೇಟೆಸ್ಟ್ ಸ್ಯಾಟರ್ನ್, ಅದನ್ನು ಓದಿ. ಗುಜರಾತಿಯಲ್ಲಿ ಅದು ಬರೆದಿರ್ತಾರೆ, ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಚೆಕ್ ವಿಕ್ರಮಾದಿತ್ಯನ ಕಥೆನೇ, ಮತ್ತೇನಲ್ಲ, ನಮಗೆಲ್ಲ ತಿಳಿದಂತಹ ಕಥೆ ಇದೆ. ಆಯಿತಾ, ಸಣ್ಣದರಲ್ಲಿ ನಮಗೆ ಶನಿಯ ಬಗ್ಗೆ ಕಥೆಯನ್ನು ಹೇಳ್ತಾ ಇರ್ತಾರೆ, ಅದನ್ನೇ ಅದರಲ್ಲಿ ಬರೆದಿರ್ತಾರೆ. ಆದರೆ ಅದನ್ನು ನೀವು ಓದುವುದರಿಂದ ನಿಮಗೆ ನಿಮ್ಮ ಕರ್ಮಾಂಗಗಳೆಲ್ಲ ಕಂಪ್ಲೀಟ್ ಚೇಂಜ್ ಆಗ್ತದೆ. ಬದಲಾವಣೆ ಆಗದೇ ಇದ್ದರೆ ಅದು ನಿಮ್ಮ ಪಾಪಕರ್ಮದ ಫಲ ಅಂತ ತಿಳ್ಕೊಳ್ಳಿ. ಆಯಿತಾ, ಈಗ ಒಂದು ಜಾತಕವನ್ನು ನೋಡಿ. ಅವರದ್ದು ಮಕರ ಲಗ್ನ, ಶನಿ ಕುಂಭದಲ್ಲಿದ್ದಾರೆ. ಯಾವಾಗಲೂ ಅಷ್ಟೇ, ಮಕರ ಲಗ್ನ ಕುಂಭದಲ್ಲಿ ಶನಿ ಇದ್ದವರದ್ದು ಬ್ಯೂಟಿಫುಲ್ ಹಾರೋಸ್ಕೋಪ್ ಅಂತ ತಿಳ್ಕೋಬೇಕು. ಕಾರಣ ಏನು? ಶನಿಯು ಧನಸ್ಥಾನದಲ್ಲಿ ಇದ್ದ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಇವರು ಬರೇ 1,000 ರೂಪಾಯಿ ಕೊಟ್ಟು ಹೋಟೆಲನ್ನು ಮಾಡಿದ ಪಕ್ಷದಲ್ಲಿ ಕೊನೆಗೆ ಲಕ್ಷವನ್ನು ಗೋರಲು ಸಿದ್ಧ ಗೋರ್ತಾರೆ. ಕಾರಣ ಶನಿ ಇವರಿಗೆ ಕರ್ಮಕಾರಕನಾಗಿ ಹಿಂದೆ ಬಿದ್ದು ಹೋಟೆಲಿನಲ್ಲಿ ಕ್ಲೀನಿಂದ ಹಿಡಿದು ಅಡುಗೆ ಮಾಡುವ ಇಡ್ಲಿ ವಡ ಸಾಂಬಾರು ಮಾಡುವರೆ ಹಾಗೂ ಕ್ಯಾಶನ್ನು ಒಳಗೆ ಹಾಕುವರೆ ಎಲ್ಲ ಇವರದ್ದೇ ಆಗ್ತದೆ. ಆದ್ದರಿಂದ ಧನ ಮೆಚ್ಚುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಅದರಲ್ಲಿಯೂ ಕೆಲವು ಗುರುವಿನ ಪೊಸಿಷನ್ ಒಳ್ಳೆಯ ರೀತಿಯಲ್ಲಿ ಇದ್ದಲ್ಲಿ ದಾನ ಧರ್ಮವನ್ನು ಮಾಡಿ ಕೂಡ ಅಂಥ ಒಂದು ಏರಿಯಾದಲ್ಲಿ ಇವರೇ ದೊಡ್ಡ ಕ್ಯಾಪ್ಟನ್, ಹೀರೋ ಆಗಿ ವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ. ಇವರದ್ದು ಹಾಗೆ, ಶನಿ ಕುಂಭದಲ್ಲಿ ತ್ರಿಕೋಣ ಸ್ಥಾನದಲ್ಲಿ ಇದ್ದದ್ರಿಂದ ಧನ ಚೆನ್ನಾಗಿದೆ. ಮಾತಾಡುವುದಿಲ್ಲ, ಶನಿ ಯಾವಾಗಲೂ ನಿಧಾನ. ಶನಿ ಸುಳ್ಳು ಕಾರಕ, ಇವರು ಸುಳ್ಳು ಹೇಳುವುದೇ ಇಲ್ಲ. ಮಹಾತ್ಮ ಗಾಂಧಿ ಜಾತಕದಲ್ಲಿ ಕೂಡ ಎರಡನೇ ಮನೆಯಲ್ಲಿ ಶನಿ ಇದೆ. ಸಣ್ಣದರಲ್ಲಿ ಹೇಳಿದ್ದಾರೆ, ನಾನು ಕೂಡ ನಾನ್ ವೆಜ್ ತಿಂತಾ ಇದ್ದೀನಿ ಅಂತೆಲ್ಲ ಹೇಳಿದರು. ಆಮೇಲೆ ಅದು ಒಂದು ರೀತಿಯಲ್ಲಿ ಪ್ರತಿಜ್ಞೆ ಮುಖಾಂತರವಾಗಿ ಆ ಸುಳ್ಳು ಹೊರಟೋಯ್ತು. ಇವರು ಹಾಗೆ ಸುಳ್ಳು ಹೇಳುವುದಿಲ್ಲ, ಯಾರ ಹತ್ರ ಹೆಚ್ಚಿಗೆ ಮಾತನಾಡುವುದಿಲ್ಲ. ಇವರೇನು ಆದರೆ ಬಾಯಿ ಬಿಡಿಸಿದ್ರೆ ಮಾತನಾಡಲು ಶುರು ಮಾಡಿದರೆ ಇವರ ಕೆಮಿಕಲ್ಸ್ ಬೇರೆಯವರ ಕೆಮಿಕಲ್ಸ್ ಜೊತೆ ಟ್ಯಾಲಿ ಆದಲ್ಲಿ ಇವರು ಮಾತನಾಡುವುದು ನಿಲ್ಲಿಸುವುದಿಲ್ಲ. ಸಖತ್ ಜ್ಞಾನ ಇರ್ತದೆ. ಶನಿಯ ಮೂರನೇ ದೃಷ್ಟಿ ಏನಾಗ್ತದೆ? ಇವರ ಸುಖಸ್ಥಾನದ ಮೇಲೆ ಬೀಳ್ತದೆ. ಅದರಿಂದ ಇವರು ಕೂಡ ನಿಧಾನವಾಗಿ ಮನೆಗೆನೆ ಮಠವನ್ನು ಮಾಡುವವರೇ. ಶನಿಯ ನೇರ ದೃಷ್ಟಿ ಇವರ ಅಷ್ಟಮ ಸ್ಥಾನದ ಮೇಲೆ ಹೋಗುವುದರಿಂದ ಇವರು ಕೂಡ 80+. ಸತ್ಯ ಹೇಳಬೇಕಂದ್ರೆ ಇವರು ಕಳೆದ ವರ್ಷ ಅಂದರೆ 2018 ಇವರು ಹುಟ್ಟಿದ್ದು 1935 ಜೂನ್. ಅವಾಗ ಏನಾಯಿತು, 65 18 ನೋಡಿ 83ನೇ ಇಸವಿಯಲ್ಲಿ ಮರಣ ಹೊಂದಿದರು ಅಂತ ಹೇಳಿದರೆ ತಪ್ಪಾಗೋದು. ಇದೇನಪ್ಪ ಮರಣ ಹೊಂದಿದವರ ಜಾತಕವನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಕೇಳಬೇಡಿ. ಇಲ್ಲಿ ನಾನು ಕಣ್ಣಿಟ್ಟದ್ದು ಶನಿ ಮತ್ತು ಗುರುವಿನ ಮೇಲೆ. ಗುರು ಎಲ್ಲಿದ್ದಾನೆ? ವೃತ್ತಿಯ ಮನೆಯಲ್ಲಿ ಗಜಕೇಸರಿ ಯೋಗವನ್ನು ಮಾಡಿದ್ದಾನೆ. ಆಯಿತಾ, ಇವರದ್ದು ತುಲಾದಲ್ಲಿ ಗುರು ವಕ್ರಿಯಾಗಿದ್ದಾನೆ. ಯಾವುದು? ಮೂರನೇ ಮನೆ ಅಧಿಪತಿ ಹಾಗೂ ವ್ಯಯಾಧಿಪತಿಯಾಗಿ ವಕ್ರಿಯಾಗಿ, ಯಾವುದೇ ಗ್ರಹ ವಕ್ರಿಯಾದಲ್ಲಿ ಅದಕ್ಕೆ ಡಬಲ್ ಶಕ್ತಿ ಬರ್ತದೆ. ಈಗ ವಕ್ರಿತನದಲ್ಲಿ ಡಬಲ್ ಶಕ್ತಿ, ಸ್ತಂಭನಾಗಿದ್ದಲ್ಲಿ ಅದು ನಿಮ್ಮ ಯಾವುದೇ ರೆಕಾರ್ಡ್ ಮಾಡಿದ ರೆಕಾರ್ಡ್ನಲ್ಲಿ ಇರುವುದಿಲ್ಲ ಅಂತ.
ಆಯ್ತಾ. ಇಲ್ಲಿ ಏನು ಗುರುವಕ್ರಿ, ಗುರುವಕ್ರಿ ಅಂದರೆ ಏನಾಯಿತು, ಚಂದ್ರನ ಜೊತೆ ಹೋಟೆಲ್ ಉದ್ಯಮದಲ್ಲಿ ನೋಡಿ, ಹತ್ತನೇ ಮನೆಯಲ್ಲಿ ಚಂದ್ರ ನಿಮಗೆ ನೀರಿನ ಸಂಬಂಧ ಅಥವಾ ರೆಸ್ಟೋರೆಂಟ್ ಹೋಟೆಲ್ ಅದರಲ್ಲಿ ಶೈನ್ ಆಗ್ತಾರೆ ಅಂತ. ಜ್ಯೂಸ್ ಸೆಂಟರ್ಸ್, ಇವರು ಇಟ್ಟದ್ದು ಹೋಟೆಲ್. ಆ ಹೋಟೆಲ್ನಲ್ಲಿ ಗಜಕೇಸರಿ ಯೋಗ ಅಂದರೆ ಬರೇ ಸಣ್ಣ ಹೋಟೆಲ್ ಅಂತೇಳಿ ತಿಳ್ಕೋಬೇಡಿ, ಅದು ಒಂದು ಸಣ್ಣ ಕ್ಷೇತ್ರದಲ್ಲಿ ಇವರ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದು. ಈಗ ಇನ್ನೊಂದು ಜಾತಕವನ್ನು ನಾವು ನೋಡೋಣ. ಈ ಜಾತಕದಲ್ಲಿಯೂ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ಅಂದರೆ ಚಂದ್ರ ಎಲ್ಲಿ ಬಂದ, ವೃಶ್ಚಿಕಕ್ಕೆ ಬಂದ. ಇವರ ಲಗ್ನ ಕೂಡ ಮಿಥುನ ಲಗ್ನ, ಲಗ್ನದಲ್ಲೇ ಮಂಗಲ್, ಅದು ನಮಗೆ ಅಗತ್ಯ ಇಲ್ಲ. ನಾನು ನೋಡೋದು ಶನಿ ಮೂರನೇ ಮನೆಯಲ್ಲಿ. ಶನಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ಏನಾಯಿತು, ಇವರ ಕಮ್ಯುನಿಕೇಷನ್ ಭಾಳ ನಿಧಾನ. ಆದರೆ ಒಂದು ಸರಿ ಶುರು ಮಾಡಿದರೆ ಮತ್ತೆ ಬಿಡಲಾರು. ಕಾರಣ ಶುಕ್ರನು ಅಲ್ಲೇ ಇದ್ದಾನೆ, ಸಿಂಹದಲ್ಲೇ ಇದ್ದಾನೆ. ಶನಿ ಮತ್ತು ಶುಕ್ರರ ಸಂಯೋಗ ಬಹಳ ಒಳ್ಳೆಯದು. ಆಯಿತಾ. ಸೊ ಆವಾಗ ಏನಾಯಿತು, ಇವರು ಕಮ್ಯುನಿಕೇಷನ್ ನಿಧಾನವಾದರೂ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಅಂತ ಹೇಳ್ಬೋದು. ಆದರೆ ಶನಿಯ ಮೂರನೇ ದೃಷ್ಟಿ ಪಂಚಮ ಸ್ಥಾನದ ಮೇಲೆ, ಅಂದರೆ ಮಕ್ಕಳು ಸ್ವಲ್ಪ ನಿಧಾನವಾಗಿ ಬೆಳೀತಾರೆ ಅಂತ. ಹಾರ್ಡ್ ವರ್ಕಿಂಗ್ ಎಲ್ಲ ಮಕ್ಕಳನ್ನು ನಾವು ಹೇಳ್ಬೋದು. ಇವರ ಮಕ್ಕಳು ಭಾಳ ಹಾರ್ಡ್ ವರ್ಕಿಂಗ್, ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದವರು ಅಂತ ಹೇಳ್ಬೋದು, ಕೃಷಿ ಸಂಬಂಧಿತ ಬ್ಯಾಕ್ಗ್ರೌಂಡ್. ಆಯಿತಾ. ಸೊ ಶನಿ ಅಂದರೆ ಒಂದು ರೀತಿಯಲ್ಲಿ ಆ ರೀತಿ ತೇಯ್ತಾರೆ, ಗಂಧವನ್ನು ತೇಯ್ದಂತೆ ತೇಯ್ತಾರೆ ಸಣ್ಣದರಲ್ಲಿ. ಹಾಗೆ ಇವರೆಲ್ಲರೂ ಬೆಳೆದದ್ದು ಅದೇ ರೀತಿಯಲ್ಲಿ. ಆದರೆ ಶನಿಯ ನೇರ ದೃಷ್ಟಿಯಲ್ಲಿ ಹೋಯಿತು ಕುಂಭದ ಮೇಲೆ. ಕುಂಭದ ಮೇಲೆ ಅಂದರೆ ಭಾಗ್ಯರಾಶಿಯ ಮೇಲೆ, ಅಂದರೆ ಇವರು ಶನಿಯ ಮಹಾದಶೆ ಅಥವಾ ಭುಕ್ತಿಯಲ್ಲಿ ಮೇಲಕ್ಕೆ ಹೋಗಿದ್ದಾರೆ ಅಂತ. ಆಯಿತಾ. ಅದೇ ಶನಿಯ ದಶಮ ದೃಷ್ಟಿಯಲ್ಲಿ ಹೋಯಿತು. ಶನಿಯ ದಶಮ ದೃಷ್ಟಿ ತುಲಾದ ಇದು ವೃಷಭ ರಾಶಿಯ ಮೇಲೆ ಹೋಯಿತು. ವೃಷಭ ರಾಶಿ ಇವರಿಗೆ ವ್ಯಯಸ್ಥಾನ, ಅಂದರೆ ಸ್ವಲ್ಪ ಮಟ್ಟಿಗೆ ಖರ್ಚು ಕೂಡ ಮಾಡ್ತಾರೆ, ಆದರೆ ಖರ್ಚಿನಲ್ಲಿ ಸ್ವಲ್ಪ ಕಂಜೂಸ್ತನ ಇದೆ ಅಂತ ಇಟ್ಕೊಳ್ಳಿ. ಆಯಿತಾ. ಇವರು ನೋಡಿ, ಚಂದ್ರನಿಗೆ ನಾನು ಒಂದು ಯಾವ ದಶೆಯಲ್ಲಿ ಮುಂದೆ ಹೋಗಿದ್ದಾರೆ, ಶುಕ್ರ ದಶೆ ಶನಿ ಭುಕ್ತಿಯಲ್ಲಿ. ಯಾಕಂದರೆ ಇವರು ಹುಟ್ಟಿದ್ದು ಶನಿ ದಶೆಯಲ್ಲಿ. ಶುಕ್ರ ದಶೆ 1989 ಡಿಸೆಂಬರಿಂದ 2009 ಡಿಸೆಂಬರ್ವರೆಗೆ ಇತ್ತು. ಆದರೆ ಶನಿಯ ಭುಕ್ತಿ 2002 ಅಕ್ಟೋಬರಿಂದ 2005 ಡಿಸೆಂಬರ್ವರೆಗೆ ಇತ್ತು. ಆ ಪೀರಿಯಡಲ್ಲಿ ಇವರು ನಿಜವಾಗಿ ಶ್ರೀಮಂತರಾಗಿದ್ದಾರೆ. ಅದೇ ರೀತಿ ಸೂರ್ಯನ ದಶೆ ಶನಿ ಭುಕ್ತಿಯಲ್ಲಿ, ಅಂದರೆ 2012 ಅಕ್ಟೋಬರಿಂದ 2013 ಸೆಪ್ಟೆಂಬರ್ವರೆಗೂ ಇವರು ಬಹಳ ಶ್ರೀಮಂತರಾಗಿದ್ದಾರೆ ಅಂತ ಹೇಳಬಹುದು. ಆಯಿತಾ. ಈಗ ಗುರು ಎಲ್ಲಿದ್ದಾರೆ ಇವರ ಜಾತಕದಲ್ಲಿ? ಗುರುವನ್ನು ನೋಡಿದಲ್ಲಿ ಇವರ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾರೆ. ನೋಡಿ, ಅಷ್ಟಮದಲ್ಲಿ ಗುರು ವಕ್ರಿ, ಆದ್ದರಿಂದ ಅವನು ಒಂದು ವೇಳೆ ನಾವು ತೆಗೆದುಕೊಂಡ್ರೆ 7th ಹೌಸಿಗೆ ಬರ್ತಾನೆ ಅಂತ. ಅಂದರೆ ಇವರ ಗುರು 7th, 7ನೇ ಕಳತ್ರಕಾರಕ ಗುರುವೇ. ಅದರಿಂದ ಇವರ ಹಸ್ಬೆಂಡ್ ಆದವರು ಗುರು ಸಮಾನರು. ಇವರಿಗೆ ಹಸ್ಬೆಂಡ್ ಗಂಡನೇ ಗುರು. ಯಾಕಂದರೆ ಗುರು ವಕ್ರಿ ಆದ್ದರಿಂದ ಬಹಳ ಜೋರು. ಅದರಿಂದ ಗಂಡನ ಮಾತನ್ನು ಇವರ ಮೇರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕೂತ್ಕೊಂಡ್ರೆ ಕೂತ್ಕೊಳ್ಬೇಕು, ನಿಂತ್ಕೊಂಡ್ರೆ ನಿಂತ್ಕೊಳ್ಬೇಕು, ಆ ಥರ ಹೆದರ್ತಾ ಇದ್ರು. ಗುರುವಲ್ಲವೇ ಇವರ ಮಿಥುನ ಲಗ್ನ, ಇವರದ್ದು ಸಿಟ್ಟಿನ ಭಾವನೆ ಇದೆ. ಯಾಕಂದರೆ ಕುಜೆ ಅಲ್ಲೇ ಇದ್ದಾನೆ, ಇವರು ಹೊರದು ಬೇಸ್ಬಿಡ್ತಾರೆ, ಅದು ಬೇರೆ ಸಮಾಚಾರ. ಆದರೆ ಗುರುವಿಗೆ ಶರಣು ಆಗಲೇಬೇಕು, ಆ ಥರ ವ್ಯಕ್ತಿತ್ವ. ಆಯಿತಾ. ಇನ್ನೊಂದು ಜಾತಕವನ್ನು ನಾವು ನೋಡೋಣ. ಇವರದ್ದು 1973 ಮೇ. ಇಲ್ಲಿ ಶನಿ ಎಲ್ಲಿದ್ದಾನೆ? ಇವರ ಲಗ್ನ ಮೇಷ ಲಗ್ನ. ಲಗ್ನ ಲಗ್ನದಿಂದ ಎರಡನೇ ಮನೆಯಲ್ಲಿ ಶನಿ ಮತ್ತು ಗುರು ಇದ್ದಾರೆ. ಅಲ್ಲ, ಸರಿ, ಸೂರ್ಯ ಮತ್ತು ಬುಧ, ಸಾರಿ, ಶನಿ ಸೂರ್ಯ ಶುಕ್ರ ಇದ್ದಾರೆ. ಅಂದರೆ ದ್ವಿತೀಯ ಸ್ಥಾನದಲ್ಲಿ ವೃಷಭದಲ್ಲಿ, ವೃಷಭದಲ್ಲಿ ಶುಕ್ರ ಅವನ ಮನೆಯೇ, ಸೂರ್ಯನು ಶತ್ರು ಹಾಗೂ ಶನಿ ಸೂರ್ಯ ಪಿತೃಶಾಪ ಇದೆ. ನಾವು ಈಗ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಶನಿ ಸೂರ್ಯ ಇದ್ದರೆ ಏನಾಯಿತು ಅಂದರೆ ಚಕ್ರಭಂಗ ಯೋಗ ಅಂತ. ಅಂದರೆ ಚಕ್ರವರ್ತಿಯ ಆಗುವ ಒಂದು ಯೋಗ ಉಂಟು, ಆದರೆ ಅದಕ್ಕೆ ಭಂಗವಾಗ್ತದೆ ಅಂತ. ಆಯಿತಾ. ಎಲ್ಲಿ ಶನಿ ಮತ್ತು ಸೂರ್ಯ ಇದ್ದಾರೆ? ಶನಿ ಎರಡನೇ ಮನೆಯಲ್ಲಿ ಮಾತಿನಲ್ಲಿ ನಿಧಾನ, ತೊದಲುವುದು ಅಥವಾ ಮಾತನಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂತ. ಸೂರ್ಯ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಧೈರ್ಯವಂತರು. ಮಾತನಾಡಲು ಶುರು ಮಾಡಿದರೆ ಧೈರ್ಯವಂತರು. ಧನಕ್ಕೆ ಧನವು ನಿಧಾನ ಬರ್ತದೆ ಇವರಿಗೆ. ನೋಡಿ, ಶನಿ ಅಂದರೆ ಇವರಿಗಲ್ಲಿ ಇವರಲ್ಲಿ ಸ್ವಲ್ಪ ಸುಳ್ಳು ಪ್ರಾಧಾನ್ಯತೆಯನ್ನು ಹೇಳ್ಬೋದು. ಇವರು ಸ್ವಲ್ಪ ಸುಳ್ಳು ಹೇಳ್ತಾನೆ, ಸತ್ಯವನ್ನು ಕೂಡ ಸುಳ್ಳದಾಗಿ ಪರಿಣಾಮ ಮಾಡಿಕೊಳ್ತಾರೆ.
ಆಯಿತಾ, ಇರಲಿ, ಅದು ಶನಿಕಾರಕ ಸುಳ್ಳಿಗೆ ಕಾರಕ ಅಂತ ಹೇಳ್ಬೋದು. ಎಲ್ಲರೂ ಅದೇ ರೀತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಇರಲಿ, ಶನಿ ಮೂರನೇ ದೃಷ್ಟಿಯಿಂದ ಒಂದು ಎರಡು ಮೂರು, ಲಗ್ನದಿಂದ ನಾಲ್ಕನೇ ಮನೆ, ಇವರಿಗೆ ಸುಖಸ್ಥಾನವೂ ಕೂಡ ನಿಧಾನವಾಗಿ ಬರ್ತದೆ ಅಂತ. ಅದೇ ಶನಿ ನೇರ ದೃಷ್ಟಿಯಲ್ಲಿ ಹೋಯಿತು, ಲಗ್ನದಿಂದ ಅಷ್ಟಮ ಸ್ಥಾನ, ಇವರು ಕೂಡ 80+ ಜೀವನ ಮಾಡೋದರಲ್ಲಿ ಸಂದೇಹವಿಲ್ಲ. ಇವರಿಗೂ ಜ್ಯೋತಿಷ್ಯದ ಒಂದು ಜ್ಞಾನವೂ ಕೂಡ ಇದೆ, ಬರ್ತದೆ. ಆಮೇಲೆ ಶನಿಯ ದಶಮ ದೃಷ್ಟಿಯಲ್ಲಿ ಹೋಯಿತು, ಗುರುವಿನ ಮೇಲೆ ಹುದ ಹೊತ್ತು ಅಂದರೆ ಮಕರದ ಮೇಲೆ ಹೋಯಿತು. ಮಕರದ ಮೇಲೆ ಹೋದಾಗ ವೃತ್ತಿಯಲ್ಲಿ ಶನಿಯ ದೃಷ್ಟಿ ಬಿದ್ದಾಗ ಏನಾಯಿತು, 7, 8, 9, 10 ವೃತ್ತಿ ಅಲ್ಲ, ಕುಂಭದ ಮೇಲೆ ಬಿತ್ತು ಅಲ್ವಾ, ಇಲ್ಲ 10, 11, 12 ಹೌದು, ಕುಂಭದ ಮೇಲೆ ಬಿತ್ತು. ಕುಂಭದಲ್ಲಿ ಯಾರು, ಮಂಗಲ್. ಅಂದರೆ ಇವರ ಭೂಮಿ ಸಂಬಂಧಿತ ಕ್ಲೇಶಗಳು ಇರ್ತದೆ ಇವರ ಮೇಲೆ. ಭೂಮಿ ತೀರ್ಕೊಳ್ಬೇಕಾದ್ರೂ ಇವರು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾದ್ರು, ಅಲ್ಲಿ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಬಂದುಬಿಡುತ್ತೆ ಅಂತ. 100% 100% ನೀವು ಬೇಕಾದ್ರೆ ನೋಡಿ. ಇವರ ಗುರು ಎಲ್ಲಿದ್ದಾನೆ, ಗುರು ಇವರಿಗೆ ಲಗ್ನದಿಂದ ದಶಮದಲ್ಲಿದ್ದಾನೆ. ಗುರು ಗುರು ದಶಮದಲ್ಲಿರುವಾಗ ಒಂದು ರೀತಿಯಲ್ಲಿ ರಾಯಲ್ ಮನುಷ್ಯ ಅಂತ, ಅಂದರೆ ಒಂದು ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಅಥವಾ ಒಂದು ಇದರಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಆದರೆ ಗುರು ನೀಚ, ಅದರಿಂದ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ದೊಡ್ಡ ಕೆಲಸದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ, ಸಣ್ಣ ಮಟ್ಟದ ಕೆಲಸದಲ್ಲಿ ಇದ್ದಾರೆ, ಯಾಕಂದರೆ ತಿಳುವಳಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಅಂತ ನಾವು ಹೇಳಬಹುದು. ಆಯಿತಾ, ಈಗ ಇನ್ನೊಂದು ಜಾತಕವನ್ನು ನೋಡೋಣ. ಇವರದ್ದು 1054 ಜನವರಿಯ ಜಾತಕ. ಇವರದ್ದು ಲಗ್ನ ಯಾವುದು, ತುಲಾ ಲಗ್ನ. ಲಗ್ನದಲ್ಲಿ ಮಂಗಲ್ ಮತ್ತು ಶನಿ ನೋಡಿ, ಮಂಗಲ್ ಮತ್ತು ಶನಿ ಲಗ್ನದಲ್ಲಿ. ಮಂಗಲ್ ಯಾರು, ಎರಡನೇ ದ್ವಿತೀಯಾಧಿಪತಿ ಸಪ್ತಮಾಧಿಪತಿ, ಅಂದರೆ ಗಂಡನಾದವ ಲಗ್ನದಲ್ಲಿ ಕೂತಿದ್ದಾರೆ, ಅಂದರೆ ಇವರು ಹೇಳಿದ ಹಾಗೆ ಗಂಡ ಅಂತ. ಶನಿ ಲಗ್ನದಲ್ಲಿ ಇರೋದ್ರಿಂದ ಬಹಳ ಸುಳ್ಳು ಪೋಕರಿ ಇವರು, ಮಾತಿನಲ್ಲಿ ನಿಧಾನ ಅಂತ ಏನಿಲ್ಲ. ಮಂಗಲ್ ಇರೋದ್ರಿಂದ ಜೋರು ಮಾತಾಡ್ತಾರೆ, ಮುಖದ ಮೇಲೆ ಹೊಡೆದು ಮಾತಾಡ್ತಾರೆ, ಗಂಟಲು ಜೋರು. ಆದರೆ ಶನಿ ಉಚ್ಚ ಇಲ್ಲಿ, ಆದ್ದರಿಂದ ಸುಳ್ಳಿನ ಮೇಲೆ ಸುಳ್ಳು ಹೇಳುವ. ಇದು ನಿಜವಾಗಿ ಸುಳ್ಳು ಹೇಳುವುದಕ್ಕೆ ಈ ಒಂದು ಉದಾಹರಣೆ ಭಾಳ ಉತ್ತಮ ಅಂತ. ಶನಿ ಮೂರನೇ ದೃಷ್ಟಿ, ಮೂರನೇ ಮನೆ 1, 2, 3 ಮೂರನೇ ಮನೆಯಲ್ಲಿ ಬೀಳ್ತದೆ. ಗುರುವಿನ ಮನೆ ಮೇಲೆ ಕಮ್ಯುನಿಕೇಷನ್ ಹಾಗೆ ಇರ್ತದೆ. ಶನಿಯ ನೇರ ದೃಷ್ಟಿ ಗಂಡನ ಮನೆ ಮೇಲೆ, ಗಂಡನಿಗೆ ಇವರು, ಗಂಡನ ಜುಟ್ಟು ಇವರ ಕೈಯಲ್ಲಿ ಅಂತ ಹೇಳ್ಬೋದು. ಹಾಗೆ ಶನಿಯ ದಶಮ ದೃಷ್ಟಿ ಚಂದ್ರನ ಮೇಲೆ, ಕೇತು ಚಂದ್ರ ಮತ್ತು ಕೇತು ಶನಿಯ ದೃಷ್ಟಿ, ಚಂದ್ರ ಶನಿ ಕೇತು ಇದ್ದಾಗ ಒಂದು ರೀತಿಯಲ್ಲಿ ವೃತ್ತಿಯಲ್ಲಿ ತಪಸ್ವಿ ಯೋಗ ಅಂತ. ಆಯಿತಾ, ಚಂದ್ರ ಚಂದ್ರನ ಮನೆಯಲ್ಲೇ ಇದ್ದಾನೆ. ಸೊ ಆದ್ದರಿಂದ ಇವರಿಗೆ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಆ ರೀತಿಯ ಭಾವನೆ ಬರ್ತದೆ. ಗುರು ಎಲ್ಲಿದ್ದಾನೆ, ಗುರು ಅಷ್ಟಮದಲ್ಲಿ ವಕ್ರಿಯಾಗಿದ್ದಾನೆ. ಅಷ್ಟಮದಲ್ಲಿ ವಕ್ರಿ ಅಂದರೆ ಹಿಂದಕ್ಕೆ ತೆಗೆದುಕೊಳ್ಳಿ. ಆದ್ದರಿಂದ ಇವರ ಪತಿದೇವರು ಗುರುವಿನಂತೆ, ಅಂದರೆ ಒಂದು ರೀತಿಯಲ್ಲಿ ಸಾಕ್ಷಾತ್ ಪರಮೇಶ್ವರ ಅಂತ ಹೇಳ್ಬೋದು. ಗುರುವೇ ಪರಮೇಶ್ವರನ ಅವತಾರ. ಆಯಿತಾ, ಇನ್ನೊಂದು ಜಾತಕ ನೋಡಿ, 1994 ಅಕ್ಟೋಬರ್ನ ಜಾತಕ. ಇವರದ್ದು ಮೇಷ ಲಗ್ನ, ಶನಿಯಲ್ಲಿದ್ದಾನೆ. ಶನಿ ಇವರಿಗೆ ಕುಂಭದಲ್ಲಿ ಲಾಭದಲ್ಲಿ ಶನಿ ಇದ್ದಾನೆ. ಲಾಭದಲ್ಲಿ ಶನಿ ಅಂದರೆ ಕೇಳಬೇಕೇ, ರೆಟ್ರೋಗ್ರೇಡ್ ಬೇರೆ, ಬಹಳ ಉತ್ತಮವಾಗಿದೆ, ಲಾಭ ನಿಧಾನವಾಗಿ ಬರ್ತದೆ. ಆಯಿತಾ, ಸೊ ಅದರಿಂದ ಇವರಿಗೆ ಯಾವ ರೀತಿಯ ತೊಂದರೆಯೂ ಇಲ್ಲ. ಲಗ್ನದ ಶನಿಯ ಮೂರನೇ ದೃಷ್ಟಿ ಲಗ್ನದ ಮೇಲೆ ಬೀಳೋದ್ರಿಂದ ಇವರು ಕೂಡ ನಿಧಾನ. ಶನಿಯ ನೇರ ದೃಷ್ಟಿ ಇವರ ಪಂಚಮ ದೃಷ್ಟಿಯ ಮೇಲೆ, ಪಂಚಮದ ಮೇಲೆ ಬೀಳೋದ್ರಿಂದ ಮಕ್ಕಳು ಕೂಡ ಸೋಂಬೇರಿಗಳಾಗ್ತಾರೆ. ಶನಿಯ ದಶಮ ದೃಷ್ಟಿ ವೃಶ್ಚಿಕದ ಮೇಲೆ ಬಿದ್ದರಿಂದ ಅಷ್ಟಮದ ಮೇಲೆ ಇವರಿಗೂ ಕೂಡ ಒಂದು ಜ್ಯೋತಿಷ್ಯದಲ್ಲಿ ಜ್ಞಾನ ಬರುತ್ತೆ ಅಂತ ಹೇಳ್ಬೋದು. ಗುರು ಇವರಿಗೆ ಎಲ್ಲಿದ್ದಾನೆ, ಗುರು ಇವರಿಗೆ ಸಪ್ತಮದಲ್ಲಿ ಶುಕ್ರ ಸೂರ್ಯ ರಾಹುವಿನ ಜೊತೆಯಲ್ಲಿದ್ದಾನೆ. ರಾಹುವಿನ ಜೊತೆಯಲ್ಲಿ ಗುರು ಇದರಿಂದ ಅಲ್ಲಿ ರಾಹು ಕುಳುಂ ಅಂತ ನುಂಗಿಬಿಟ್ಟ, ಅಂದರೆ ಗುರುವಿಗೆ ಶಕ್ತಿ ಕಡಿಮೆ ಆಯಿತು ಅಂತ ಹೇಳ್ಬೋದು. ಆಯಿತಾ, ಸೊ ಆದರೆ ಏನಾಯಿತು, ಇವರದ್ದು ನೋಡಿ ಗುರು ಈಗ ವೃಶ್ಚಿಕದಲ್ಲಿ ಇದ್ದದನ್ನು ಏನಾಯಿತು, ಗೋಚಾರದಲ್ಲಿ ಕೂಡ ಒಂದು ಗುರು ಬಲ ಇದೆ. ಅಂದರೆ ಈ ವರ್ಷ ಇವರಿಗೆ ಮದುವೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಅಂದರೆ ನವಂಬರ್ ತಿಂಗಳಲ್ಲಿ, ನವಂಬರ್ ತಿಂಗಳ ಒಳಗೆ ಇವರಿಗೆ ಮದುವೆ ಆಗುವ ಒಂದು ಯೋಗ ಕೂಡ ಬಂದಿದೆ ಅಂತ ಹೇಳಬಹುದು.
ಆಯ್ತಾ. ಇನ್ನೊಂದು ಜಾತಕವನ್ನು ನೋಡಿದೆ ನೋಡುವ. ನೋಡಿ, ಇವರದ್ದು 1072 ಮೇ ಜಾತಕ. ಇವರದ್ದು ಲಗ್ನ ಸಿಂಹ ಲಗ್ನ, ಆದರೆ ಶನಿ ಮತ್ತು ಸೂರ್ಯ ದಶಮದಲ್ಲಿದ್ದಾರೆ. ಅಂದರೆ ವೃತ್ತಿ ಮನೆಯಲ್ಲಿ ಶನಿ ಮತ್ತು ಸೂರ್ಯ, ಅಂದರೆ ವೃತ್ತಿ ಮಾಡಿದರೂ ಕೂಡ ಇವರಿಗೆ ಗಲಾಟೆ ಗ್ಯಾರಂಟಿ. ಶನಿ ದಶಮದಲ್ಲಿ ಕರ್ಮಕಾರಕ, ಕಾರಕೋ ಭಾವನಾಶಾಯ, ಅಂದರೆ ಕರ್ಮದಲ್ಲಿ ಮನೆಯಲ್ಲಿ ಕೂತು ಗೃಹಿಣಿಯಾಗಿ ಕೆಲಸ ಮಾಡಿರಬಹುದು. ಶನಿ ಮೂರನೇ ದೃಷ್ಟಿ 12ನೇ ಮನೆ, 1, 2, 3 12ನೇ ಮನೆ ಮೇಲೆ ಬೀಳ್ತದೆ. ಕೇತು 12ನೇ ಮನೆಯಲ್ಲಿರುವುದ ಇವರಿಗೆ ಒಂದು ಇದೇ ಜನ್ಮ ಕೊನೆಯದು. ಅಂದರೆ ಎಷ್ಟೇ ಇದ್ದರೂ ಕೂಡ ಇವರಿಗೆ ತೃಪ್ತಿ ಮಾತ್ರ ಇರುವುದಿಲ್ಲ. ಆಮೇಲೆ ಶನಿಯ ನೇರ ದೃಷ್ಟಿ ಇವರ ಲಗ್ನದಿಂದ 4ನೇ ಮನೆ ಸುಖಸ್ಥಾನ, ಸುಖ ನಿಧಾನ ಬರ್ತದೆ, ಬರ್ತದೆ, ಏನು ತೊಂದರೆ ಇಲ್ಲ. ಶನಿಯಿಂದ ದಶಮ ದೃಷ್ಟಿ ಕುಂಭದ ಮೇಲೆ ಬಿದ್ದಿದ್ದರಿಂದ ಕುಂಭರಾಶಿ ಸಪ್ತಮ ಆದ್ದರಿಂದ ಗಂಡನ ಸ್ಥಾನ, ಆದ್ದರಿಂದ ಗಂಡನಿಂದ ಇವರಿಗೆ ವೃತ್ತಿ ಒಂದು ಭಾಗ ಸಿಗ್ತದೆ. ಇನ್ನು ಗುರು ಎಲ್ಲಿದ್ದಾನೆ? ಗುರು ಪಂಚಮದಲ್ಲಿ ವಕ್ರಿಯಾಗಿದ್ದಾನೆ. ಅಂದರೆ ಅದರಿಂದ ಮಕ್ಕಳು ಡೆಫಿನೆಟ್ಲಿ ಒಬ್ಬ ಹುಡುಗ ಇರಬೇಕು. ಆ ಹುಡುಗ ಇದ್ದರೂ ಕೂಡ ಒಳ್ಳೆ ಜ್ಞಾನಿಯಾಗಿರ್ತಾನೆ, ಜ್ಞಾಪಕದಲ್ಲಿ ಅತಿ ಉತ್ತಮ, ಮೆಮರಿ ಶಕ್ತಿ ಬಹಳ ಒಳ್ಳೆಯದು. ಗುರು ಸುಖಸ್ಥಾನದಲ್ಲಿ ಇರೋದರಿಂದ ಅಂದರೆ ವಕ್ರಿಯಾಗಿ ನಾವು ಹಿಂದಿನ ಮನೆ ತೆಗೆದುಕೊಳ್ಬೋದು. ಈ ಹುಡುಗಿಗೆ, ಈ ಹೆಂಗಸಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸುಖ ಸಿಗ್ತದೆ. ಗುರು ಪಂಚಮದಲ್ಲಿ ಆದರೆ ಮಕ್ಕಳಿಂದ ಸುಖನೂ ಇದೆ ಅಂತ. ಗುರು ಪುಣ್ಯ ಸ್ಥಾನದಲ್ಲಿ ಗುರು ಕೂತಿದ್ದಾನೆ, ಸಾಕ್ಷಾತ್ ಪರಮೇಶ್ವರನೇ ಕೂತಿದ್ದಾನೆ. ಇನ್ನೊಂದು ಜಾತಕವನ್ನು ನೋಡುವ ನಾವು. ಇದು ಭರಣಿ ನಕ್ಷತ್ರ ಜಾತಕ. 1055 ನವಂಬರ್ ತಿಂಗಳಲ್ಲಿ ಹುಟ್ಟಿದವರು. ಲಗ್ನ ಯಾವುದು? ವೃಶ್ಚಿಕ ಲಗ್ನ. ಆದರೆ ಶನಿ ಮತ್ತು ಸೂರ್ಯ 12ನೇ ಮನೆಯಲ್ಲಿದ್ದಾರೆ. ಇವರಿಗೂ ಕೂಡ ಜ್ಯೋತಿಷ್ಯದ ಜ್ಞಾನ ಉಂಟು, ಇಂಟ್ಯೂಷನ್ ಉಂಟು. ಆದರೆ 12ನೇ ಮನೆಯಲ್ಲಿ ಶನಿ ಸೂರ್ಯ ಇದ್ದರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡಬೇಕು. ಆದರೆ ಶನಿ ಎಕ್ಸಾಲ್ಟೆಡ್ ಶನಿ, ಖರ್ಚು ಮಾಡು ಇವರ ಸಂಸಾರಕ್ಕೆ ಖರ್ಚು ಮಾಡ್ತಾರೆ. ಶನಿಯ 3ನೇ ದೃಷ್ಟಿ ಇವರ ಧನಸ್ಥಾನದ ಮೇಲೆ ಬಿದ್ದರಿಂದ ಧನವು ನಿಧಾನವಾಗಿ ಬರ್ತದೆ ಅಂತ ಹೇಳ್ಬೋದು. ಶನಿಯ ನೇರ ದೃಷ್ಟಿ ಚಂದ್ರನ ಮೇಲೆ ಬಿದ್ದರಿಂದ ಇವರಿಗೆ ಸ್ವಲ್ಪ ಮಟ್ಟಿಗೆ ಈ ಕಫ, ಕೋಲ್ಡು ಎಲ್ಲ ಬರ್ತದೆ 6ನೇ ಮನೆಯಲ್ಲಿ ಚಂದ್ರ. ಶನಿಯ ದಶಮ ದೃಷ್ಟಿ ಕರ್ಕದ ಮೇಲೆ ಬಿದ್ದರಿಂದ ಕರ್ಕ ರಾಶಿ ಇವರಿಗೆ ಭಾಗ್ಯವಾದ್ದರಿಂದ ನಿಧಾನವಾಗಿ ಭಾಗ್ಯವು ಏರ್ತದೆ. ಗುರು ಲಾಭದಲ್ಲಿ ಕೂತ, ದಶಮದಲ್ಲಿ ಕೂತಿದ್ದಾನೆ. ಗುರು ದಶಮದಲ್ಲಿ ಕೂತಿದ್ದರಿಂದ ಇವರ ವೃತ್ತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಹೆಸರನ್ನು ಗಳಿಸಿರ್ಬೋದು. ನೋಡುವಾಗ ಇವರು ಇವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರೇಟರಿಯಲ್ಲಿ ಬೆಸ್ಟ್ ಕ್ಲರ್ಕ್ ಅವಾರ್ಡ್ ಇವರು ಗಳಿಸಿರ್ತಾರೆ. ಆಯಿತಾ. ಆಮೇಲೆ ಇನ್ನೊಂದು ಜಾತಕವನ್ನು ನೋಡೋಣ. ಇವರದ್ದು ಮಕರ ಲಗ್ನ. ಮಕರ ಲಗ್ನದಲ್ಲೇ ರಾಹು ಇದ್ದಾನೆ. ಈಗ ನಾವು ಶನಿ ನೋಡಿದರೆ ಶನಿ 7ನೇ 8ನೇ ಮನೆಯಲ್ಲಿ ಸಿಂಹದಲ್ಲಿ, ಶುಕ್ರ ಮತ್ತು ಮಂಗಲ್ ಜೊತೆಯಲ್ಲಿ ಇದ್ದಾರೆ. ಸಿಂಹದಲ್ಲಿ ಇರುವುದು ಸೂರ್ಯನ ಮನೆಯಲ್ಲಿ, ಸೂರ್ಯ 7ನೇ ಮನೆಯಲ್ಲಿ ಇದ್ದಾನೆ ಕೇತುವಿನ ಜೊತೆಯಲ್ಲಿ. ಅಂದರೆ ಇವರಿಗೆ ಒಂದು ರೀತಿಯಲ್ಲಿ ಜ್ಯೋತಿಷ್ಯದ ಜ್ಞಾನ ಅಕ್ಕಲ್ಟ್. ಯಾಕಂದರೆ 8ನೇ ಮನೆ ಅಕ್ಕಲ್ಟ್ ಸೈನ್ಸ್ ಅಂತ ಹೇಳ್ತೇವೆ, ಅಕ್ಕಲ್ಟ್ ವಿಜ್ಞಾನದಲ್ಲಿ ಇವರು ಮುಂದೆ ಇರ್ತಾರೆ. ಇವರು ನೀವು ನೋಡಿಯೇ ಇರ್ತಾರೆ, ಇವರು ಯೂಟ್ಯೂಬ್ನಲ್ಲಿ ವೀಡಿಯೋವನ್ನು ಅಪ್ಲೋಡ್ ನನ್ನ ಜೊತೆಗೆ ಮಾಡಿರ್ತಾರೆ. ಆದರೆ ಶನಿ 3ನೇ ದೃಷ್ಟಿ ಎಲ್ಲಿ ಹೋಯಿತು? 1, 2, 3 ಅಂದರೆ ದಶಮ ದೃಷ್ಟಿ, ಅಂದರೆ ಕರ್ಮದಲ್ಲಿ ಶನಿಯ ದೃಷ್ಟಿ ಬಿದ್ದರಿಂದ ಹಾರ್ಡ್ ವರ್ಕ್ ಮಾಡಿದರೆ ಇವರಿಗೆ ಶ್ರೇಷ್ಠ ಅಂತ. ಶನಿಯ ನೇರ ದೃಷ್ಟಿ ದ್ವಿತೀಯ ಸ್ಥಾನದ ಮೇಲೆ ಬಿದ್ದರಿಂದ ಇವರು ಕೂಡ ನಿಧಾನ. ಮೊದಲೇ ಮಕರ ಲಗ್ನ, ಆಮೇಲೆ ಕುಂಭದ ಮೇಲೆ ಶನಿಯ ದೃಷ್ಟಿ, ಮಾತಿನಲ್ಲಿಯೂ ಹಾಗೆ ನಿಧಾನ. ಆಯಿತಾ. ಆಮೇಲೆ ಶನಿಯ ದಶಮ ದೃಷ್ಟಿ ಎಲ್ಲಿ ಹೋಯಿತು? 7, 8, 9, 10 ವೃಷಭದ ಮೇಲೆ ಬಿತ್ತು, ಅಂದರೆ ಪಂಚಮ ಸ್ಥಾನದ ಮೇಲೆ ಬಿತ್ತು. ಇವರಿಗೂ ಮಕ್ಕಳಿಂದ ನಿಧಾನ, ಮಕ್ಕಳಿಂದ ನಿಧಾನ ಅಂದರೆ ಸೋಂಬೇರಿಗಳು. ಆಯಿತಾ. ಶನಿ ಗುರು ಎಲ್ಲಿದ್ದಾನೆ? ಗುರು ವ್ಯಯಸ್ಥಾನದಲ್ಲಿ ವಕ್ರಿಯಾಗಿರುವುದರಿಂದ ಲಗ್ನದಲ್ಲೇ ಗುರು ಬಂದಾಗಾಯಿತು. ಅಂದರೆ ಇವರ ನೇಚರ್ ಬಹಳ ಅತಿ ಉತ್ತಮ, ಲಗ್ನದಲ್ಲಿ ರಾಹು ಬೇರೆ. ಆಯಿತಾ. ಸೊ ಅದರಿಂದ ಇವರಿಗೆ ಯಾವ ರೀತಿಯ ತೊಂದರೆ ಬರುವುದಿಲ್ಲ. ಇನ್ನು ಇನ್ನೊಂದು ಜಾತಕವನ್ನು ನೋಡೋಣ. 2012 ಆಗಸ್ಟಿನ ಜಾತಕ. ಇವರದ್ದು ಕನ್ಯಾ ಲಗ್ನ. ಲಗ್ನದಲ್ಲೇ ಶನಿ ಮತ್ತು ಮಂಗಲ್. ಅಂದರೆ ಇವರಿಗೆ ಭೂಮಿ ಸಂಬಂಧಿತ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ಬೋದು. ಇವರು ಅದರ ಬಗ್ಗೆ ಯೋಚನೆ ಮಾಡಬೇಕು. ಲಗ್ನದಲ್ಲೇ ಶನಿಯಿಂದ ಬಹಳ ನಿಧಾನ, ಮಾತಿನಲ್ಲಿ ನಿಧಾನ, ಊಟದಲ್ಲಿ ನಿಧಾನ, ಕೃತಿಯಲ್ಲಿ ನಿಧಾನ, ಹೋಮ್ವರ್ಕ್ ಮಾಡೋದ್ರಲ್ಲಿ ನಿಧಾನ. ಶನಿಯ 3ನೇ ದೃಷ್ಟಿ ರಾಹುವಿನ ಮೇಲೆ ಬಿದ್ದಿದೆ. ಅಂದರೆ 3ನೇ ಮನೆಯಲ್ಲಿ ರಾಹುವಿನಿಂದ ಕಮ್ಯುನಿಕೇಷನ್ ಎಕ್ಸಲೆಂಟ್, ರೈಟಿಂಗ್ ಎಕ್ಸಲೆಂಟ್. 3ನೇ ಮನೆಯಲ್ಲಿ ರಾಹು ನಿಮ್ಗೆ ಗೊತ್ತೇ ಇದೆ, 3, 6, 11 ಶನಿ ಮತ್ತು ರಾಹು ಒಳ್ಳೆಯದನ್ನು ಮಾಡ್ತಾರೆ.
ಅದೇ ಶನಿಯ ನೇರ ದೃಷ್ಟಿಯಲ್ಲಿ ಹೋಯಿತು. ಶನಿಯ ನೇರ ದೃಷ್ಟಿ ಇವರ ಲಗ್ನದಿಂದ 7ನೇ ಮನೆಯ ಮೇಲೆ ಬಿತ್ತು. ಅಂದರೆ ಇವರ ಕಳತ್ರದ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬೋದು. ಶನಿಯ ದಶಮ ದೃಷ್ಟಿ ಸೂರ್ಯನ ಮೇಲೆ, ಮಿಥುನದಲ್ಲಿರುವ ಸೂರ್ಯನ ಮೇಲೆ ಬಿದ್ದಿದ್ದರಿಂದ ಇವರಿಗೂ ಅಕ್ಕಲ್ಟ್ ಒಳ್ಳೆಯದುಂಟು, ಅಂದರೆ ಇಂಟ್ಯೂಷನ್ ಉಂಟು. ತಂದೆ ಜೊತೆಗೆ ಆಗ್ಲಿಕ್ಕೆ ಬರಲಿಕ್ಕಿಲ್ಲ, ತಾಯಿ ಆದವಳು ಭಾಗ್ಯದಲ್ಲಿ ಕೂತಿದ್ದಾಳೆ, ಗುರುವಿನ ಜೊತೆಯಲ್ಲಿ, ಶುಕ್ರನ ಜೊತೆಯಲ್ಲಿ, ಕೇತುವಿನ ಜೊತೆಯಲ್ಲಿ. ಒಳ್ಳೆ ಜ್ಞಾಪಕ, ಒಳ್ಳೆ ಮೆಮರಿ ಎಲ್ಲ ಚೆನ್ನಾಗಿದೆ ಇವರಿಗೆ, ಆಯಿತಾ. ಆಮೇಲೆ ಶುಕ್ರ ಕೂಡ, ಗುರು ಶುಕ್ರ ಇರೋದು ಆರ್ಗ್ಯುಮೆಂಟೇಟಿವ್, ಗಜಕೇಸರಿ ಯೋಗವನ್ನು ಉಂಟು ಮಾಡಿದ್ದಾನೆ. ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಇರೋದ್ರಿಂದ ವೃಷಭದಲ್ಲಿ ಉಚ್ಚ ಚಂದ್ರ, ತಾಯಿಯಾದವಳ ಉಚ್ಚ, ತಂದೆಯ ಜೊತೆಯಲ್ಲಿ ಒಳ್ಳೆ ರೀತಿಯ ಸಂಬಂಧ ಉಂಟು, ಆಯಿತಾ. ಗುರುವಿನ ಪಂಚಮ ದೃಷ್ಟಿ ಲಗ್ನದ ಮೇಲೆ ಬಿದ್ದರಿಂದ ಶನಿ ನಿಧಾನವಾದರೂ ಕೂಡ ಇವರು ಸತ್ಯನೇ ಹೇಳುವಂಥ ಜನ, ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗುರುವಿನ ದೃಷ್ಟಿ ಉಂಟು, ಗುರುವಿನ ನೇರ ದೃಷ್ಟಿ ರಾಹುವಿನ ಮೇಲೆ, ಗುರುವಿನ 9ನೇ ದೃಷ್ಟಿ ಅದು ಮಕರದ ಮೇಲೆ, ಅಂದರೆ ಪಂಚಮ ಸ್ಥಾನ. ಇವರಿಗೆ ಹುಟ್ಟುವ ಮಕ್ಕಳು ಕೂಡ ಒಳ್ಳೆ ಜ್ಞಾನಿಗಳು, ತಿಳುವಳಿಕೆದಾರರು ಅಂತ ಹೇಳಬಹುದು, ಆಯಿತಾ. ಇನ್ನೂ ಒಂದು ಜಾತಕವನ್ನು ನೋಡೋಣ. ಇಲ್ಲಿ ಇವರದ್ದು ನೋಡಿ, 1983 ಮೇ ಜಾತಕ. ಇಲ್ಲಿ ಶನಿ ವಕ್ರಿಯಾಗಿ ಅಷ್ಟಮದಲ್ಲಿದ್ದಾನೆ, ಅಂದರೆ ಇವರು 80+ ವ್ಯಕ್ತಿಗಳು. ಶನಿ ವಕ್ರಿ ಆದ್ದರಿಂದ ಇವರಿಗೂ ಕೂಡ ಜ್ಯೋತಿಷ್ಯ ಜ್ಞಾನ ಇಲ್ಲ, ಬೇಡ ಬೇಡ ಅಂತ ಹೇಳಿದರೆ ಜ್ಞಾನವು ಬರ್ತದೇ ಬರ್ತದೆ. ಶನಿಯ 3ನೇ ದೃಷ್ಟಿ ಕೇತುವಿನ ಮೇಲೆ ತಪಸ್ವಿ ಯೋಗ ಉಂಟು ಮಾಡಿದೆ ದಶಮದಲ್ಲಿ, ಅಂದರೆ ಇವರಿಗೆ ದಶಮದಲ್ಲಿ ವೈರಾಗ್ಯ, ಕರ್ಮದಲ್ಲಿ ವೈರಾಗ್ಯ, ಕರ್ಮನೆ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶನಿಯ ಮೇಲೆ ದೃಷ್ಟಿ ಕೇತುವಿನ ಮೇಲೆ, ಆದರೆ ಶನಿಯ ನೇರ ದೃಷ್ಟಿ ಸೂರ್ಯನ ಮೇಲೆ ಇದ್ದರಿಂದ ಸೂರ್ಯಮಂಗಲ, ಭೂಮಿ ಸಂಬಂಧಿತ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಇದು ಜಾಗೃತಿ ಆಗಿರಬೇಕು. ಸೂರ್ಯನ ಮೇಲೆ ಶನಿ ದೃಷ್ಟಿ ಆದ್ದರಿಂದ ತಂದೆಯ ಜೊತೆಗೆ ಇವರಿಗೆ ಆಗಿ ಬರೋಲ್ಲ, ತಂದೆಗೂ ಇವರಿಗೂ ವಿರುದ್ಧ, ಆಯಿತಾ. ಆಮೇಲೆ ಏನಾಯಿತು, ಇವರಿಗೂ ಕೂಡ ಇಂಟ್ಯೂಷನ್ ಇದೆ, ಏನೋ ಒಂದು ಇಂಟ್ಯೂಷನ್ ಇವರಲ್ಲಿ ಬರ್ತದೆ. ಶನಿಯ ನೇರದ ದಶಮ ದೃಷ್ಟಿ ಕರ್ಕರಾಶಿ ಮೇಲೆ ಬಿದ್ದದ್ದರಿಂದ ಮಕ್ಕಳು ಸೋಂಬೇರಿ, ಪಾಪಣ್ಣಗಳು, ನಿಧಾನ, ಓದೋ 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 ಅಂತ ಹೇಳಬೇಕಾಗುತ್ತೆ. ಗುರು ಇವರಿಗೆ ವಕ್ರಿಯಾಗಿ ಭಾಗ್ಯದಲ್ಲೇ ಇದ್ದರಿಂದ ಭಾಗ್ಯವು ಬಹಳ ಡಬಲ್ ಭಾಗ್ಯ ಬರ್ತದೆ ಅಂತ ಹೇಳ್ಬೋದು, ಆಯಿತಾ. ಆಮೇಲೆ ಗುರುವಿನ ಪಂಚಮ ದೃಷ್ಟಿ ಲಗ್ನದ ಮೇಲೆ ಬಿದ್ದದ್ರಿಂದ ಇವರು ಸ್ವಲ್ಪ ಜ್ಞಾನಿ. ಆಮೇಲೆ ಗುರುವಿನ ನೇರ ದೃಷ್ಟಿ 3ನೇ ಮನೆ ಧನ ಮೇಲೆ ಬಿದ್ದರಿಂದ ಒಣ ಜಂಬ ಉಂಟು, ಆಯಿತಾ. ತಮಗೆ ಎಲ್ಲ ಗೊತ್ತಿದೆ ಅಂತ ಹೇಳಿ ಜಂಬ ಉಂಟು. 3ನೇ ಮನೆಯಲ್ಲಿ ಬುಧ. ಗುರುವಿನ 9ನೇ ದೃಷ್ಟಿ ಕರ್ಕ ರಾಶಿಯ ಮೇಲೆ ಬಿದ್ದದ್ರಿಂದ 7, 8, 9 ಮಕ್ಕಳಿಗೂ ಕೂಡ ಒಳ್ಳೆ ಜ್ಞಾನ ಉಂಟು. ಇದಿಷ್ಟು ನಾವು ಹೇಳಬಹುದು. ಆಮೇಲೆ ನಾವು ಇನ್ನೊಂದು ಜಾತಕವನ್ನು ನೋಡೋಣ. ಇವರಿಗೆ ಶನಿ ಮತ್ತು ಸೂರ್ಯ ಲಗ್ನದಿಂದ 3ನೇ ಮನೆಯಲ್ಲಿದ್ದಾರೆ ಅಂದರೆ ಕಮ್ಯುನಿಕೇಷನ್ಗೆ ಈ ಹೆಂಗಸು ಬಹಳ ಶ್ರೇಷ್ಠ. ಶನಿ 3ನೇ ಮನೆಯಲ್ಲಿ ಒಳ್ಳೆಯದು ಅಂತ ನಾನು ಮೊದಲೇ ಹೇಳಿದ್ದೇನೆ. ಸೂರ್ಯ ನೀಚ, ಆದ್ದರಿಂದ ತಂದೆ ಆದವರು ನೀಚವಾಗಿದ್ದಾರೆ. ಶನಿ 3ನೇ ಮನೆಯಲ್ಲಿ ಇದ್ದ ಬಿದ್ದ ಧೈರ್ಯಗಳನ್ನೆಲ್ಲ ಕರೇಜನ್ನೆಲ್ಲ ಕೊಟ್ಟಿದ್ದಾನೆ. ಶನಿಯ 3ನೇ ದೃಷ್ಟಿ ಪಂಚಮದ ಮೇಲೆ ಬಿದ್ದ ಕಾರಣ ಇವರಿಗೂ ಸ್ವಲ್ಪ ಮಕ್ಕಳಾಗುವುದು ಕಷ್ಟವೂ ಇರಬಹುದು, ಏನೋ ಗೊತ್ತಿಲ್ಲ. ಗುರುಕೇತು ಒಟ್ಟಿಗೆ ಅಂದರೆ ಜ್ಞಾನಕಾರಕ ಜ್ಞಾಪಕಕಾರಕ ಒಟ್ಟಿಗೆ 4ನೇ ಮನೆಯಲ್ಲಿ ಸುಖ ಒಳ್ಳೆಯದುಂಟು. ಶನಿಯ ನೇರ ದೃಷ್ಟಿ ಇವರಿಗೆ ಸೀದಾ ಮಹೇಶದ ಮೇಲೆ, ಅಂದರೆ ಮೇಷ ಭಾಗ್ಯದ ಮೇಲೆ, ಬಹಳ ಭಾಗ್ಯ ಬಂದರೆ ಸಿಕ್ಕಾಪಟ್ಟೆ ಬರ್ತದೆ. ಯಾಕಂದರೆ ರಾಹು ಚಂದ್ರನ ಜೊತೆ ಇದ್ದರಿಂದ ರಾಹು ಉಚ್ಚ, ವೃಷಭದಲ್ಲಿ ಉಚ್ಚ. ಗುರುವಿನ ಶನಿಯ ದಶಮ ದೃಷ್ಟಿ ಎಲ್ಲಿಗೆ ಬಿತ್ತು, ಶನಿಯ ದಶಮ 8, 9, 10 ಕರ್ಕದ ಮೇಲೆ ಬಿತ್ತು, ವ್ಯಯಸ್ಥಾನದ ಮೇಲೆ ಬಿತ್ತು. ಅಂದರೆ ಖರ್ಚು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ಇನ್ನು ಗುರುವಿನ ದೃಷ್ಟಿ ಕೂಡ ಕರ್ಕದ ಮೇಲೆ ಬಿದ್ದರಿಂದ ಗುರುವಿನ ಈಶ್ವರನ ದೃಷ್ಟಿ ಕೂಡ ಉಂಟು. ಗುರುವಿನ ದೃಷ್ಟಿ ರಾಹು ಚಂದ್ರರ ಮೇಲೆ, ಅಂದರೆ ಗಜಕೇಸರಿ ಯೋಗವನ್ನುಂಟು ಮಾಡಿದೆ ದಶಮದಲ್ಲಿ, ಅಂದರೆ ವೃತ್ತಿಯಲ್ಲಿ ಇವರು ಮಹಾರಾಣಿ. ಇಲ್ಲಿ ಸೂರ್ಯ ಮತ್ತು ಶನಿ ಇದ್ದದ್ರಿಂದ ಚಕ್ರಭಂಗ ಯೋಗ, ಅಂದರೆ ಚಕ್ರವರ್ತಿ ಆಗಲು ಕಷ್ಟ, ಚಕ್ರವರ್ತಿಯ ಮಂತ್ರಿ ಆಗುವುದು ಇವರು 100%, 100% ಗ್ಯಾರಂಟಿ. ಇನ್ನು ನಾವು ರಾಮಕೃಷ್ಣ ಪರಮಹಂಸರ ಜಾತಕವನ್ನು ನೋಡಿದಲ್ಲಿ ಏನು ಸಿಗ್ತದೆ ಅಂತ ಹೇಳೋಣ. ರಾಮಕೃಷ್ಣ ಪರಮಹಂಸರದ್ದು ಶನಿ ವಕ್ರಿಯಾಗಿ ಭಾಗ್ಯದಲ್ಲಿ ಇದ್ದಾನೆ, ಅಂದರೆ ನೋಡಿ ಎಷ್ಟು ಒಳ್ಳೆಯದು, ಭಾಗ್ಯದಲ್ಲಿ ವಕ್ರಿಯಾಗಿ ಶನಿ ಇರೋದ್ರಿಂದ ಆಧ್ಯಾತ್ಮಿಕ ಲೈನ್. 9ನೇ ಮನೆಯಲ್ಲಿ ಶನಿ ಆಧ್ಯಾತ್ಮಿಕವನ್ನು, 9ನೇ ಮನೆಯಲ್ಲಿ ಗುರು ಧಾರ್ಮಿಕತೆಯನ್ನು ತೋರಿಸ್ತದೆ. ಧಾರ್ಮಿಕತೆ ಬೇರೆ,
ಆಧ್ಯಾತ್ಮಿಕ ಬೇರೆ. ಆಧ್ಯಾತ್ಮಿಕ ಅಂದರೆ ಮೆಡಿಟೇಷನ್ ಲೈನಿಗೆ ಹೊರಟೋಗ್ಬಿಡ್ತಾರೆ, ಧಾರ್ಮಿಕ ಅಂದರೆ ನೀವು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಎಲ್ಲ ಮಾಡಿಕೊಂಡು ಧರ್ಮದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇರ್ತಾರೆ ಅಂತ. ಇಲ್ಲಿ ಶನಿಯು ವಕ್ರಿಯಾಗಿ ಒಂಬತ್ತು ಮನೆಯಲ್ಲಿ ಎಕ್ಸಾಲ್ಟೆಡ್ ತುಲಾದಲ್ಲಿ, ಅದರಿಂದ ಆಧ್ಯಾತ್ಮಿಕತೆಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ. ಶನಿಯ ಮೂರನೇ ದೃಷ್ಟಿ ಇವರ ಲಗ್ನದಿಂದ ಲಾಭಸ್ಥಾನದ ಮೇಲೆ ಬಿದ್ದಿದೆ. ಇವರಿಗೆ ಲಾಭವು ಕೂಡ ನಿಧಾನ, ಅಂದರೆ ಯಾವ ಲಾಭ, ಆಧ್ಯಾತ್ಮಿಕದ ಲಾಭ. ಶನಿಯ ನೇರ ದೃಷ್ಟಿ ಇವರ ಮೂರನೇ ಮನೆ ಮೇಲೆ ಬಿದ್ದರಿಂದ ಕಮ್ಯುನಿಕೇಷನ್ ಬಹಳ ನಿಧಾನ. ಆಮೇಲೆ ಶನಿಯ ದಶಮ ದೃಷ್ಟಿ ಕರ್ಕದ ಮೇಲೆ ಬಿದ್ದರಿಂದ ಆರನೇ ಮನೆ ಇವರಿಗೆ ಒಂದು ರೀತಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಇರ್ತದೆ, ಇರಲಿ, ತೊಂದರೆ ಇಲ್ಲ. ಗುರು ಎಲ್ಲಿ ಪಂಚಮದಲ್ಲಿದ್ದಾನೆ, ಪುತ್ರೋ ಕಾರಕೋ ಭವನಾಶ. ಆದರೆ ಇಲ್ಲಿ ವಕ್ರಿ ಗುರು ಇದ್ರಿಂದ ಮದುವೆ ಆಗಿದ್ದ ಪಕ್ಷದಲ್ಲಿ ಇವರು ಮನಸ್ಸು ಮಾಡಿದಲ್ಲಿ ಇವರಿಗೆ ಮಕ್ಕಳು ಗ್ಯಾರಂಟಿ ಆಗ್ತಿತ್ತು, ಅದರಲ್ಲಿ ಆಗುವುದಿಲ್ಲ ಅಂತೇನಿಲ್ಲ. ಆದರೆ ರಾಹು ನಾಲ್ಕನೇ ಮನೆಯಲ್ಲಿ ಇದ್ದರಿಂದ ರಾಹು ಇದ್ದರಲ್ಲಿ ತಂದೆ ತಾಯಿಯಿಂದ ದೂರ ಅಂತ. ಗುರುವಿನ ಪಂಚಮ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಶನಿಯ ಮೇಲೆ ಇದೆ. ಆಮೇಲೆ ಗುರುವಿನ ನೇರ ದೃಷ್ಟಿ ಲಾಭಸ್ಥಾನದ ಮೇಲೆ ಇದೆ. ಗುರುವಿನ ಒಂಬತ್ತನೇ ದೃಷ್ಟಿ ಲಗ್ನದ ಮೇಲೆ ಇರೋದ್ರಿಂದ ಇವರೊಬ್ಬರು ಅತಿ ಉತ್ತಮ ಪಂಡಿತರು ಅಂತ ಹೇಳಿದ್ರೆ ತಪ್ಪಾಗದು. ಇನ್ನೊಂದು ಜಾತಕವನ್ನು ನೋಡೋಣ, ಅಡಾಲ್ಫ್ ಹಿಟ್ಲರ್ಸ್ ಜಾತಕ. ಅಡಾಲ್ಫ್ ಹಿಟ್ಲರ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಆಯಿತಾ? ಅವರದ್ದು ನೋಡಿ, ಶನಿಯಲ್ಲಿದ್ದಾನೆ, ಶನಿ ಅವರಿಗೆ ಲಾಭದಲ್ಲೇ ಇದ್ದಾನೆ. ಯಾರ ಜಾತಕದಲ್ಲಿ ಲಾಭದಲ್ಲಿ ಶನಿ ಇದ್ದು ದಶಮ ದೃಷ್ಟಿಯಿಂದ ಅವರು ಒಂದು ಶುಕ್ರ ಅಥವಾ ಚಂದ್ರ ಮಂಗಲ್ ಅಫ್ಲಿಕ್ಟೆಡ್ ಅಂತ ಇದ್ದಿದ್ರೆ ಅಂಥವರು ಸ್ಕ್ಯಾಂಡಲಲ್ಲಿ ಮುಂದಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಶನಿ ಇಲ್ಲಿ ಹತ್ತನೇ ದೃಷ್ಟಿಯಿಂದ ಮಂಗಲ್ ಶುಕ್ರ ಆಮೇಲೆ ಬುಧ ಸೂರ್ಯ ಇವರನ್ನು ನೋಡ್ತಾ ಇದ್ದಾನೆ, ಮೇಷದಲ್ಲಿ ಇದ್ದಾನೆ. ಇದು ನಾಲ್ಕು ಗ್ರಹಗಳು ಮೇಷದಲ್ಲಿ. ಅಂದರೆ ಏನಾಯ್ತು, ಈ ಅಡಾಲ್ಫ್ ಹಿಟ್ಲರನ್ನು ನೀವು ನೋಡಬೇಕಾದ್ರೆ ಅವರ ಬಯೋಗ್ರಫಿ ಇದರಲ್ಲಿದೆ, ವಿಕಿಪೀಡಿಯಾದಲ್ಲಿದೆ. ಸೆಕ್ಸ್ ಸ್ಕ್ಯಾಂಡಲಲ್ಲಿ ಬಹಳ ಬಂದು ಇವರ ಹೆಂಡತಿ ಶುಕ್ರ ವಕ್ರಿ ಆದ್ದರಿಂದ ಅದು ಪ್ರಾಸ್ಟ್ಯೂಟ್ ಅಂತೇಳಿ ಇವರಿಗೆ ಪ್ರಾಸ್ಟ್ಯೂಷನ್ ಗಿರ ಉಂಟು ಅಂತ ಹೇಳಬಹುದು. ಇವರಿಗೂ ಹಾಗೆ ಶುಕ್ರ ಹೆಂಗಸರನ್ನು ಬಿಡ್ತಾನೆ ಇರಲಿಲ್ಲ. ಎಷ್ಟೋ ಹೆಂಗಸರು ಪಾಪ ಕಿಟಕಿಯಿಂದ ಹಾರಿ ಸತ್ತೋದವರು ಇದ್ದಾರೆ. ಯಾಕಂದರೆ ಮಂಗಲ್ ಕ್ರೂರಿ, ಅದರಿಂದ ಕ್ರೂರತ್ವದಿಂದ ಇವರು ಆ ಸೆಕ್ಸನ್ನು ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳಬಹುದು. ಆಯಿತಾ? ಶನಿ ಎಲ್ಲಿದ್ದಾನೆ? ಶನಿ ಲಾಭದಲ್ಲಿದ್ದಾನೆ. ನೋಡಿ, ಲಾಭದಲ್ಲಿರುವ ಶನಿ ಮೂರನೇ ದೃಷ್ಟಿ ಲಗ್ನವನ್ನು ನೋಡೋದ್ರಿಂದ ಇವರಿಗೆ ಒಂದು ರೀತಿಯಲ್ಲಿ ಆ ಕೆಟ್ಟ ಚಾಳಿಯನ್ನು ಕೊಟ್ಟ ಅಂತ ಹೇಳ್ಬೋದು. ಶನಿಯ ನೇರ ದೃಷ್ಟಿ ಮಕರದ ಮೇಲೆ, ಪಂಚಮ ಸ್ಥಾನದ ಮೇಲೆ. ಶನಿಯ ದಶಮ ದೃಷ್ಟಿ ಕೂಡ ಆ ದಶಮ ಸ್ಥಾನದ ಮೇಲೆ ಬಿದ್ದಿದೆ. ಗುರು ಇದ್ದಾನೆ, ಗುರುವಿನ ದೃಷ್ಟಿಯೂ ಇದೆ. ಸೊ ಗುರು ಮೂಮ್ ಕೇತು ಒಟ್ಟಿಗೆ, ಅಂದರೆ ಚಂದ್ರಕೇತು ಗುರು ಕೇತು ಅಂದರೆ ಜ್ಞಾನಕಾರಕ ಭಯಂಕರ ಗಜಕೇಸರಿ ಯೋಗವನ್ನು ಎಂಜಾಯ್ ಮಾಡಿದ್ದಾರೆ ಸುಖಸ್ಥಾನದಲ್ಲಿ. ದೊಡ್ಡ ರಾಜ ಅಂತ ಹೇಳ್ಬೋದು ಇವರು. ಇವರಿಗೆ ಅಡಾಲ್ಫ್ ಹಿಟ್ಲರ್ ಬಗ್ಗೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ, ಆ ರೀತಿಯಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಜಾತಕವನ್ನು ನೋಡೋಣ, ಶನಿ ಮತ್ತು ಸೂರ್ಯ. 1975 ಜಾತಕ ಇವರು, ಜನವರಿದು. ರಾಹು ಮತ್ತು ಶನಿ ಒಟ್ಟಿಗೆ ಮನೆಯಲ್ಲಿ ಕಮ್ಯುನಿಕೇಷನ್, ದಿ ಎಕ್ಸಲೆಂಟ್ ಕಮ್ಯುನಿಕೇಷನ್. ಅದರಿಂದ ಇವರಿಗೆ ಕಂಪನಿಯಲ್ಲಿ ಕೂಡ ಒಳ್ಳೆ ಹೆಸರಿದೆ ಕಮ್ಯುನಿಕೇಷನ್ಗೆ ಇವರಿಗೆ ಹೇಳ್ತಾರೆ. ಅದರಿಂದ ಇವರಿಗೆ ಗುರು ವಕ್ರಿಯಾಗಿ ಕರ್ಕದಲ್ಲಿದ್ದಾನೆ. ಆದರೆ ಅದರಿಂದ ಇವರಿಗೆ ಅಂದರೆ ಆ ಖರ್ಚು ಮಾಡುವಲ್ಲಿ ಬಿಂಡಾಸ್ ಖರ್ಚು ಮಾಡ್ತಾರೆ. ಆ್ಯಕ್ಚುಲಿ ಗುರು 12ನೇ ಮನೆಯಲ್ಲಿ ಇದ್ದರೆ ಸ್ವಲ್ಪ ಕಂಜೂಸ್ ಅಂತ ಹೇಳಬೇಕಾಗ್ತದೆ. ಆದರೆ ಇಲ್ಲಿ ವಕ್ರಿ ಆದ್ದರಿಂದ ಅದಕ್ಕೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತ. ಶನಿಯ ಮೂರನೇ ದೃಷ್ಟಿಯನ್ನು ಪಂಚಮದಲ್ಲಿ ನೋಡೋದ್ರಿಂದ ಮಕ್ಕಳು ಸೋಂಬೇರಿ ನಿಧಾನ. ಎಸ್, ಇವರ ಮಗ ಕೂಡ ನೀವು ನೋಡಿರ್ಬೋದು. ಇವರ ಮಗನ ನಮ್ಮ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಾನೆ, ಅವನು ಕೂಡ ಸ್ವಲ್ಪ ನಿಧಾನವಾಗಿಯೇ ಇರ್ತಾನೆ. ಆದರೆ ಶನಿಯ ನೇರ ದೃಷ್ಟಿಯಲ್ಲಿ ಹೊತ್ತು ಕೇತುವಿನ ಮೇಲೆ ಹೋಯಿತು. ಅಂದರೆ ಇವರಿಗೂ ತಪಸ್ವಿ ಯೋಗ ಉಂಟು. ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಧಾರ್ಮಿಕತೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಎನ್ನುವುದಕ್ಕಿಂತ ಆಧ್ಯಾತ್ಮಿಕತೆ, ಗುರುವಿನ ದೃಷ್ಟಿಯಿಂದ ಧಾರ್ಮಿಕತೆ, ಇದೆಲ್ಲ ಇವರ ಮೇಲೆ ಬೀಳ್ತದೆ. ಶನಿಯ ದಶಮ ದೃಷ್ಟಿ ಇವರಿಗೆ ಎಲ್ಲಿ ಹೋಯಿತು? 7, 8, 9, 10 ವ್ಯಯಸ್ಥಾನದ ಮೇಲೆ ಹೋಯಿತು. ಅಂದರೆ ಖರ್ಚು ಕೂಡ ನೋಡಿ, ಅಲ್ಲಿ ಸ್ವಲ್ಪ ವಿಪರೀತ ಖರ್ಚು ಅಂತ ಹೇಳ್ಬೋದು. ಆಯಿತಾ? ಆಮೇಲೆ ಗುರುವಿನ ಪಂಚಮ ದೃಷ್ಟಿಯಲ್ಲಿ 1, 2, 3, 4, 5, 6ನೇ ಮನೆ ಶುಕ್ರ ಅಂದರೆ ಆರ್ಗ್ಯುಮೆಂಟೇಟಿವ್, ವಿತಂಡವಾದಿ, ತನ್ನ ಕೂದಲಿಗೆ ಮೂರೇ ಕಾಲು ಅಂತ ಹೇಳುವಂಥ ಪ್ರಾಣಿ. ಗುರುವಿನ ನೇರ ದೃಷ್ಟಿ ಮಕರದ ಮೇಲೆ, ಅಷ್ಟಮ ಸ್ಥಾನದ ಮೇಲೆ ಹೋಯಿತು. ಅದರಿಂದ ಇವರಿಗೆ
ರೋಗ ಬಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ. ಆಮೇಲೆ ಗುರುವಿನ 9ನೇ ದೃಷ್ಟಿ ಚಂದ್ರ ಮೇಲೆ, ಗಜಕೇಸರಿ ಯೋಗವನ್ನುಂಟು ಮಾಡಿದ ದಶಮದಲ್ಲಿ ಅಂದರೆ ವೃತ್ತಿಯಲ್ಲಿ ಎಷ್ಟೇ ಸಂಬಳ ಆದರೂ ಕೂಡ ಎಂಜಾಯಿಂಗ್, ಗಜಕೇಸರಿ ಯೋಗವನ್ನು ಇವರು ಎಂಜಾಯ್ ಮಾಡುವುದರಲ್ಲಿ ನಂಬರ್ 1 ಇರ್ತಾರೆ. ಆಯ್ತಾ? ಸೊ ಇದು ಹೀಗೆ ಹೇಳ್ತಾ ಹೋದರೆ ಶನಿಯ ಬಗ್ಗೆ ಎಷ್ಟೋ ಹೇಳುವ ಅಂತ ಅನಿಸುತ್ತೆ ನನಗೆ. ಅದರಿಂದ ಭಯಂಕರ ಇದು ನಿಜವಾಗಿ ಹೇಳುವುದಾದರೆ ಶನಿ ನೋಡಿ ಅಷ್ಟು ಸುಲಭದ ಒಂದು ಗ್ರಹವಲ್ಲ ಅಂತ ಹೇಳ್ತೇನೆ. ಆಯಿತಾ? ಶನಿಯ ನೋಡಿ, 8ನೇ ಮನೆಯಲ್ಲಿ ಶನಿ ಇದ್ದರೆ ಬಹಳ ಒಳ್ಳೆಯದು. ಯಾತಕ್ಕೆ ಅವನು 2ನೇ ಮನೆ ನೋಡ್ತಾನೆ. ಆಯಿತಾ? ಈಗ ಶನಿ ನೋಡಿ 8ನೇ ಮನೆಯಲ್ಲಿದ್ದರೆ ಏನಾಗ್ತದೆ ಅಂತ ನೋಡಿ. 8ನೇ ಮನೆ ಅಂದರೆ ಲಗ್ನದಿಂದ 8ನೇ ಮನೆ ಶನಿ. ಆಯಿತಾ? ಅವನು 1, 2, 3 ನಿಮ್ಮ ದಶಮ ಸ್ಥಾನವನ್ನು ನೋಡ್ತಾನೆ. 8ನೇ ಮನೆ, 8ನೇ ಮನೆಯಿಂದ 2ನೇ ಮನೆ ನೋಡ್ತಾನೆ ಅವ. 8ನೇ ಮನೆಯಿಂದ 10ನೇ ದೃಷ್ಟಿಯಿಂದ ಏನಾಯಿತು? 10ನೇ ದೃಷ್ಟಿಯಿಂದ ಸುಖಸ್ಥಾನವನ್ನು ನೋಡ್ತಾನೆ ನೋಡಿ, 10ನೇ ಮನೆ. ಆಯಿತಾ? ಅಲ್ಲ, ಸುಖ ಅಲ್ಲ, 8, 9, 10 ಪಂಚ ನಿಮ್ಮ ಲಗ್ನದಿಂದ ಪಂಚಮ ಸ್ಥಾನವನ್ನು ನೋಡ್ತಾನೆ. 2ನೇ ಮನೆ, 5ನೇ ಮನೆ, ಮತ್ತೆ 1, 2, 3 10ನೇ ಮನೆ, 2, 5, 10ನೇ ಮನೆಯನ್ನು ನೋಡ್ತಾನೆ ಅಂತ. ಆಯಿತಾ? ಸೊ ಅದರಿಂದ ಶನಿ 10ನೇ ಮನೆ ಇದ್ದರೆ ಡೀಡ್ಸ್ ಅಂದರೆ ಏನು, ನಿಮ್ಮ ಕರ್ಮವನ್ನು ನೀವು ಮಾಡಿದಲ್ಲಿ ಶನಿ ನಿಮಗೆ ಸಖತ್ತಾಗಿ ಕೊಡ್ತಾನೆ, ನಿಮಗೇನು ಅದ್ರ ಬಗ್ಗೆ ಭಯವೇ ಬೇಡ. ಆಯಿತಾ? ಸೊ ಶನಿ ಕರ್ಮದಲ್ಲಿ ಡೇಟ್ಸ್, ನನಗೆ ಈಗ ನೋಡಿ, ನಾನು ಶನಿ ಮತ್ತು ಸೂರ್ಯ 4ನೇ ಮನೆಯಲ್ಲಿ ಇದ್ದಿದ್ದರಿಂದ ನಾನು ಕರ್ಮವನ್ನೇ ಮಾಡಿದ್ದರಿಂದ ಸೊ ನನಗೆ ಆವಾಗ ಕರ್ಮದಲ್ಲೇ ಅತಿ ಉತ್ತಮ ಒಂದು ರೀತಿಯ ಹೆಸರನ್ನು ಕೊಡಿಸಿದ ಅಂತ ಹೇಳಿದರೆ ತಪ್ಪಾಗೋದು. ಆಯಿತಾ? ಸೊ ಆವಾಗ ದಶಾದಲ್ಲಿ ಅವ್ರಿಗೂ ಕೂತಲ್ಲೇ ದಶ ಕೊಟ್ಬಿಡ್ತಾನೆ. ಓಕೆ. ಸೊ ಇನ್ನೊಂದು ವಿಚಾರ ಹೇಳ್ತೇನೆ. ಕೆಲವರು ಜಾತಕದಲ್ಲಿ ಶನಿ 11ನೇ ಮನೆಯಲ್ಲಿ ಇದ್ದು 10ನೇ ದೃಷ್ಟಿಯಿಂದ ಒಂದು ವೇಳೆ ಬುಧ ಅಥವಾ ಮಂಗಲ್ ಬುಧ ಅಲ್ಲಿ ಇದ್ದನ್ನು ನೋಡಿದರೆ ಇದೆಲ್ಲ ಸ್ಕ್ಯಾಂಡಲ್ಸಿಗೆ. ಬಿಲ್ ಕ್ಲಿಂಟನ್ ಜಾತಕ ನೋಡಿ, ಚಂದ್ರ ಅಲ್ಲಿ ಇದ್ದಾರೆ. ಆಯಿತಾ? ಸೊ ಆವಾಗ ಶನಿಯ ಜೊತೆಯಲ್ಲಿ ಬೇರೆ ಬಿಲ್ ಕ್ಲಿಂಟನ್ ಜಾತಕದಲ್ಲಿ ಯಾರಿದ್ದಾರೆ ನಾನು ಹೇಳ್ತೇನೆ ಆವಾಗ. ಈಗ ಒಂದು ಸಿಂಪಲ್ ಉದಾಹರಣೆ ಕೊಡುವುದಾದರೆ ನೋಡಿ, ಬಿಲ್ ಕ್ಲಿಂಟನ್, ಒಂದು ಮಿನಿಟ್, ಅಂಟ್ರೋಲ್ ಎಫ್ ಕಂಟ್ರೋಲ್ ಎಫ್. ಸೊ ನೋಡಿ, ಬಿಲ್ ಕ್ಲಿಂಟನ್ ಜಾತಕದಲ್ಲಿ ಲಗ್ನ ಕನ್ಯಾ ಲಗ್ನವಾಗಿದ್ದು ಶನಿ ಮತ್ತೆ ಬುಧ ಒಟ್ಟಿಗೆ, ಶನಿ ಮತ್ತೆ ಬುಧ ಒಟ್ಟಿಗೆ. ಆದರೆ ಶನಿಯ ದೃಷ್ಟಿ 10ನೇ ಮನೆಯ ಮೇಲೆ ಬಿದ್ದಾವಾಗ ಚಂದ್ರ ಮೇಲೆ ಬಿತ್ತು. ಆದರೆ ಏನಾಯಿತು, ಮೋನಿಕಾ ಲೂಯಿಸ್ಗೆ ಜೊತೆಯಲ್ಲಿ ಅವರಿಗೆ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ನಿಮಗೆ ತಿಳಿದೇ ಇದೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಅದೇ ಅಧಿಪತಿ ಬೇರೆ ಎಲ್ಲಿ ಕೂತರೆ ಆ ತಾಯಿ ಆದವಳು, 4ನೇ ಮನೆ ಅಧಿಪತಿ ಬೇರೆ ಎಲ್ಲಿ ಕೂತಿದ್ದಲ್ಲಿ ತಾಯಿ ಆದವಳು ಸೆಕ್ಸ್ ಸ್ಕ್ಯಾಂಡಲಲ್ಲಿ ಇನ್ವಾಲ್ವ್ ಆಗುತ್ತಾರೆ ಅಂತೇಳಿ ಹೇಳ್ಬೋದು. ಅಂದರೆ ಶನಿ 11ನೇ ಮನೆಯಲ್ಲಿ ಇರಬೇಕು, ತಿಳ್ಕೊಳ್ಳಿ. ಆಯಿತಾ? ಅದೇ ರೀತಿಯಲ್ಲಿ ನೀವು ಎಲ್ಲ ಹುಡುಕ್ತಾ ಅದರಲ್ಲೇ ಸಿಗ್ತದೆ, ಯಾರ್ಯಾರ ಜಾತ್ರೆಯಲ್ಲಿ 11ನೇ ಮನೆಯಲ್ಲಿ ಇದ್ದವರು ತಮ್ಮನ್ನು ಅಂದರೆ ಎಫ್ಲಿಕ್ಷನ್ ಆಗಿರಬೇಕು. ಆಯಿತಾ? ಸುಮ್ಮನೆ ಅಲ್ಲ, ಅದು ಒಂದು ರೀತಿಯಲ್ಲಿ ಎಫ್ಲಿಕ್ಷನ್ ಆಗಬೇಕು. ಎಫ್ಲಿಕ್ಷನ್ ಅಂದರೆ ನಿಮಗೆ ಅದು ಕೆಟ್ಟು ಹೋಗಿರಬೇಕು ಅಂತ. ಆಯಿತಾ? ಆವಾಗ ನಿಮಗೆ ಗೊತ್ತಾಗ್ತದೆ ಏನು ಅಂತ ಹೇಳಿ. ಇನ್ನು ಕೆಲವು ಈ ಶನಿ ಮತ್ತು ಮಂಗಲ್ ಜೋಡಿ ಇದ್ದರೆ ಅವರು ಸ್ಟಾರ್ಟಿಂಗಿಂದ ಕ್ಲರಿಕಲ್ ಕ್ಯಾಟ್ರಿಂದ
ಅಭಿವೃದ್ಧಿಯಾಗಿ ಮ್ಯಾನೇಜರಿಯಲ್ ಕ್ಯಾಡರ್ ಅವರಿಗೆ ಹೋಗ್ತಾರೆ ಅಂತ ಹೇಳ್ಬೋದು. ಆಮೇಲೆ ಕೆಲವರು ಹೇಳ್ತಾರೆ ಶನಿ ಮತ್ತು ಬುಧ ನಿಪುಣ ಯೋಗ ಅಂತಾರೆ, ಆದರೆ ಆ ಥರ ಕಾಣುವುದಿಲ್ಲ. ಶನಿ ಒಂದು ರೀತಿಯಲ್ಲಿ ಡಾರ್ಕರ್ ಸೈಡ್ ಅಂತ ಹೇಳ್ತಾರಲ್ಲ, ಅದು ಯೋಗ ಮುಂದೆ ಬರ್ತದೆ ಅಂತ. ಇನ್ನು ಶನಿ ಬೃಹಸ್ಪತಿ ಒಟ್ಟಿಗಿದ್ದರೆ ಆಧ್ಯಾತ್ಮಿಕ ಯೋಗ, ಆಮೇಲೆ ಅದೇ ರೀತಿ ಸೂರ್ಯ ಮತ್ತು ಗುರು ಇದ್ದರೂ ಕೂಡ ಆಧ್ಯಾತ್ಮಿಕ ಯೋಗ. ಅಂದರೆ ಎರಡರಲ್ಲಿ ವ್ಯತ್ಯಾಸ ಉಂಟು, ಶನಿ ಬೃಹಸ್ಪತಿಗೂ, ಶನಿ ಸೂರ್ಯ ಗುರುವಿಗೂ ಬೃಹಸ್ಪತಿಗೂ ಭಾಳ ವ್ಯತ್ಯಾಸ ಉಂಟು. ಏನಂದರೆ ಇಲ್ಲಿ ಸೂರ್ಯ ಬೃಹಸ್ಪತಿ ಇದ್ದರೆ ಅವರು ಬೇರೆಯವರಿಗೆ ಹೇಳ್ತಾರೆ, ತಾವು ಅದನ್ನು ಅನುಕರಣೆ ಮಾಡುವುದಿಲ್ಲ ಅಂತ. ಸೂರ್ಯ ರಾಜ ಅಲ್ವಾ, ಹಾಗೆ ಅಲ್ಲಿ ಶನಿ ಮತ್ತು ಬೃಹಸ್ಪತಿ ಇದ್ದರೆ ಅವರು ಖುದ್ದ ಅನುಕರಣೆ ಮಾಡಿಕೊಂಡು ಬೇರೆಯವರಿಗೆ ಹೇಳ್ತಾರೆ. ಸೊ ಆವಾಗ ಯಾವುದು ಒಳ್ಳೆಯದು ಅಂತ ನೀವೇ ದೃಷ್ಟಿ ಮಾಡ್ಕೊಳ್ಳಿ ಆಯಿತಾ. ಶನಿ ಮತ್ತು ಶುಕ್ರ ಇದ್ದರೆ ಒಳ್ಳೆ, ಅದು ಒಳ್ಳೆ ಕಾಂಬಿನೇಷನ್. ಶನಿ ದುಃಖಕ್ಕೆ ಕಾರಕ, ದುಃಖ ಹೋಯಿತು ಅಂದರೆ ಸುಖ ಆಕ್ಟಿವೇಟ್ ಆಗ್ತದೆ, ಸುಖ ಹೋಯಿತು ಅಂದರೆ ದುಃಖ ಆಕ್ಟಿವೇಟ್ ಆಗ್ತದೆ. ಸೊ ಇದೆಲ್ಲ ಕೆಲವೊಂದು ನೀವು ಅನುಭವದಿಂದ ಮಾಡಬೇಕಾದಂಥ ಒಂದು ಇದು. ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈಗ ಶನಿ ಕಾರಕ ಯಾವ ಗ್ರಹ, ಇದು ಶುಕ್ರ ಯಾವ ಮನೆಗೆ ಕಾರಕ, ಏಳನೇ ಮನೆ ಕಾರಕ, ಏಳನೇ ಮನೆಯಲ್ಲಿ ಶುಕ್ರ ಇದೆ. ಆಮೇಲೆ ಶನಿ ಯಾವ ಮನೆ ಕಾರಕ, ದಶಮ ಕಾರಕ, ಕರ್ಮ ಕಾರಕ, ಹತ್ತನೇ ಮನೆಯಲ್ಲಿ ಶನಿ ಇಟ್ಟಿದೆ. ಮಂಗಲ್ ಮತ್ತು ಬುಧನನ್ನು ನಾಲ್ಕನೇ ಮನೆಯಲ್ಲಿ ಇಟ್ಟಿದೆ, ನಾಲ್ಕನೇ ಮನೆ ಕಾರಕ. ಗುರು ಪಂಚಮ ಕಾರಕ ಅಲ್ಲಿರಿ, ಎಲ್ಲ ವಕ್ರ ಗ್ರಹಗಳು ಅಂತ ಇಟ್ಕೊಳ್ಳಿ. ಆವಾಗ ಸಪೋಸ್ ಮಂಗಲ್ ತುಲಾ ಲಗ್ನ ಆಗಿದೆ, ಮಂಗಲ್ ಎಲ್ಲಿದ್ದಾನೆ, ಮಕರದಲ್ಲಿದ್ದಾನೆ. ಮಕರದಲ್ಲಿ ಮಂಗಲ್ ಇದ್ದಾವಾಗ ವಕ್ರಿಯಾದಲ್ಲಿ ನಿಮಗೆ ನಿಮ್ಮ ಹತ್ರ ಒಂದಿಷ್ಟು ಪ್ರಾಪರ್ಟೀಸ್ ಲೆಕ್ಕ ಇಲ್ಲ ಅಂತ ಹೇಳ್ಬೋದು ಆಯಿತಾ. ಆಮೇಲೆ ಅದೇ ಬುಧ ಇದ್ದಲ್ಲಿ ನಿಮ್ಮಲ್ಲಿ ಜ್ಞಾನ ಸಿಕ್ಕಾಪಟ್ಟ ತಿಳುವಳಿಕೆ ಇದೆ ಅಂತ ಹೇಳ್ಬೋದು, ವಕ್ರಿ ಆಗ್ಬೇಕು ಆಯಿತಾ. ಗುರು ಪಂಚಮದಲ್ಲಿ ವಕ್ರಿ ಆಗಿದ್ದಲ್ಲಿ ನಿಮಗೆ ಪೂರ್ವ ಪುಣ್ಯ ಸ್ನಾನ ಆಕ್ಟಿವೇಟ್ ಆಯಿತು ಆಯಿತಾ, ಗುರು ಆಯಿತಾ. ಆಮೇಲೆ ಇಲ್ಲಿ ಶುಕ್ರ, ಶುಕ್ರ ಏಳನೇ ಮನೆಯಲ್ಲಿ ವಕ್ರಿಯಾದಲ್ಲಿ ಆವಾಗ ಹೆಣ್ಣು ಮಕ್ಕಳು ಹೆಂಗಸರು ನಿಮ್ಮ ಸುತ್ತಮುತ್ತ ಜಾಸ್ತಿ ಇರ್ತಾರೆ ಅಂತ, ಒಂದು ಚಲಿ ಸ್ಕ್ಯಾಂಡಲ್ ಮಾಡಲಿಕ್ಕೂ ತಯಾರಿದ್ದೀರಿ ಅಂತ. ಹಾಗೆ ಶನಿ ಕರ್ಮದಲ್ಲಿ ವಕ್ರಿಯಾದಲ್ಲಿ ಏನಾಯಿತು, ಯು ಆರ್ ಆಫ್ಟರ್ ಡೀಡ್ಸ್, ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಹೊಟ್ಟೆ ತುಂಬೋದು. ಆವಾಗಲೇ ಶನಿ ಮಹಾದಶೆಯಲ್ಲಿ ನಿಮ್ಗೆ ಒಳ್ಳೆಯದನ್ನು ಕೊಡುವುದು ಆಯಿತಾ. ಸೊ ಗುರು ಪಂಚಮದಲ್ಲಿ ಏನು ಒಳ್ಳೆ ನಾಲೆಜ್ ತಿಳುವಳಿಕೆಯನ್ನು ಕೊಡ್ತಾನೆ ಅಂತ ಹೇಳಬೇಕು, ಹೇಳ್ಬೋದು ಆಯಿತಾ. ಸೊ ಗುರು ವಕ್ರಿಯಾದಲ್ಲಿ ನಿಮಗೆ ಹಾಗೆ ಶುಕ್ರ ವಿಮನೈಸರ್ ಮಾಡ್ತಾನೆ ಅಂತ ಹೇಳೋದು ತಪ್ಪಾಗದು ಅಂತ ಆಯಿತಾ. ಸೊ ಇದೆಲ್ಲ ಒಂದು ರೀತಿಯ ಒಂದು ಅಬ್ಸರ್ವೇಷನ್ ಆಯಿತಾ. ಅಬ್ಸರ್ವೇಷನ್ ನೀವು ಅದನ್ನು ಒಂದು ಬರೆದಿಟ್ಕೊಂಡ್ರೆ, ಯಾಕಂದರೆ ಇನ್ನೊಂದು ಏನಂದರೆ ನೋಡಿ, ದಶ ಯಾವಾಗಲೂ ಒಳ್ಳೆ ರಿಸಲ್ಟ್ಸನ್ನು ಫಲಗಳನ್ನು ಕೊಡ್ತಾನೆ ಅಂತ ಆಯಿತಾ. ಒಂದು ರೀತಿಯಲ್ಲಿ ದಶ ಅಂದರೆ ಏನು ಗೊತ್ತಾ ನಿಮಗೆ, ನೀವು ಕೇಬಲ್ ಕಾರ್ ಹೋಟ್ಲಿಗೆ ಹೋಗಿಬಿಟ್ಟು ಒಂದು ಆ ರೈಲ್ವೆ ಬೋಗಿಯಲ್ಲಿ ಕೂತು ಆರ್ಡ್ರ್ ಮಾಡ್ತೀರ, ಆರ್ಡ್ರ್ ಮಾಡಿ ಇದು ಆಯಿತು ಒಂದು ಐಟಮ್ ಅಂತ, ಅದು ನೆಕ್ಸ್ಟ್ ಏನು ಬರ್ತದೆ ಅಂತ, ಅದು ಒಂದು ರೀತಿಯಲ್ಲಿ ದಶ. ಅದೇ ಬಫೆಯಲ್ಲಿ ಭಾಳ ಕ್ವಿಕ್ ನಿಮಗೆ ಏನು ಬೇಕಿದ್ರು ತೆಗೆದುಕೊಳ್ಬೋದು, ಅದು ಗೋಚಾರ ಆಯಿತಾ. ಸೊ ಬಫೆಗೂ ಗೋಚಾರಕ್ಕೂ ಭಾಳ ವ್ಯತ್ಯಾಸ ಉಂಟು. ಅಂದರೆ ಬಫೆಯಲ್ಲಿ ನೀವು ಮೂವ್ ಆಗ್ತಾ ಇರ್ತೀರಿ, ಚಲನೆ ಭಾಳ ಕ್ವಿಕ್ ಚಲನೆ. ಅದೇ ದಶಾದಲ್ಲಿ ನೀವು ಕೂತಲ್ಲೇ ಬರ್ತದೆ, ಅಂದರೆ ನಿಧಾನ. ಸೊ ಪ್ರತಿಯೊಂದು ಹಾಗೆ ಆಯಿತಾ. ಸೊ ಶನಿಯನ್ನು ನೀವು ಖುಷಿ ಪಡಿಸೋದು ಭಾಳ ಸುಲಭ, ಕೆಲಸ ಮಾಡಿ ಆಮೇಲೆ ಕಾರ್ಮಿಕರನ್ನು ಖುಷಿಪಡಿಸಿ, ಮೇಡ್ ಸರ್ವೆಂಟನ್ನು ಖುಷಿಪಡಿಸಿ, ವೃದ್ಧರನ್ನು ನೀವು ಖುಷಿಪಡಿಸಿ. ಇದಕ್ಕೆಲ್ಲ ಮಂತ್ರ ಅಗತ್ಯ ಇಲ್ಲ, ಮಂತ್ರದಿಂದ ಹೇಳುವುದಕ್ಕಿಂತ ತಂತ್ರದಿಂದ ಹೇಳುವುದು. ನೋಡಿ ಕೆಲವರು ಕೇರಳವರು ಮಂತ್ರಕ್ಕಿಂತ ತಂತ್ರ ಮಾಡ್ತಾರೆ, ಬರೀ ಎಲ್ಲ ಹೀಗೆ ಎಲ್ಲ ಕೈ ಬೆರಳಲ್ಲಿ ಟಕಡ ಕಡಗಡ ಹೀಗೆ ಇರ್ತಾರೆ, ಅದು ಎಲ್ಲರಿಗೂ ಬರೋದಿಲ್ಲ. ಸುಮ್ಮನೆ ಅಥವಾ ಈಗ ಆರತಿ ಇರ್ಬೋದು ಆಯಿತಾ, ಅಥವಾ ಮೊದಲು ಏನು
ಇದು ಯಾವುದು ಈ ನಮ್ಮ ಕಾಳಿ ಪೂಜೆಯಲ್ಲಿ ಮಾಡುವುದು ನೋಡಿ, ಫಸ್ಟು ಹೀಗೆ ಹೀಗೆ ಯಾವುದು ಹೂವನ್ನು ಹೂವದಿಂದ, ಆಮೇಲೆ ಕುಂಚದಿಂದ, ಹೀಗೆ ಗಾಳಿ ಬೀಸ್ತಾ ಇರ್ತಾರೆ ಟಕ 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 ಕುಂಚದಿಂದ, ಆಮೇಲೆ ಫ್ಲವರ್ ಆಯಿತು, ಆಮೇಲೆ ಒಂದು ಹಣ್ಣು, ಹಣ್ಣನ್ನು ತೆಗೆದು ಈ ಕಾಳಿ ಬಾಯಿಗೆ ಕೂಡ ಇಡ್ತಾರೆ, ಹೀಗೆ ಹೀಗೆ ಆಯಿತಾ, ಮೇಲೆ ಕೆಡ್ತಾರೆ, ಹೌದಾ? ಹೀಗೆ ಅದೇ ಥರ ಮತ್ತೆ ಒಂದು ರವಿಕೆ ಜಾಕೆಟ್ ಪೀಸನ್ನು ಹಿಡ್ಕೊಂಡು ಎಲ್ಲ ಜಾಕೆಟ್ ಕೊಟ್ಟ ಹಾಗೆ ಹೀಗೆ 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 ಮಾಡ್ತಾ ಇರ್ತಾರೆ. ಆಯಿತಾ, ನೋಡಿ ಎಲ್ಲ ತಂತ್ರ, ತಂತ್ರದಿಂದ ಅವ್ರ ಮೇಲೆ ಬರ್ತಾ ಇದ್ದಾರೆ. ಕಾಳಿ ಮಂಗಳಾರತಿ ನೀವು ನೋಡಿದರೆ ಭಾಳ ಕೂತ್ಕೊಂಡು ನೋಡುವ ನೋಡುವ ಒಂದು ಅರ್ಧ ಗಂಟೆ ನೋಡುವಂತ, ಅಂದರೆ ತಂತ್ರದಿಂದ, ತಂತ್ರವು ಮಂತ್ರಕ್ಕಿಂತಲೂ ಹೆಚ್ಚು ಪ್ರಾಧಾನ್ಯ. ಅಂದರೆ ನೀವು ಭಾವಿಕರಾಗ್ತೀರ, ತಂತ್ರದಲ್ಲಿ ನೀವು ಭಾವಿಕರಾಗ್ತೀರ, ನಿಮ್ಮ ಮಾನಸಿಕ ಮನಸ್ಸು ಕೂಡ ಅಲ್ಲಿ ಕೇಂದ್ರೀಕೃತವಾಗಿರ್ತದೆ ಅಂತ ಹೇಳ್ತೇನೆ. ಆಯಿತಾ, ಇದಿಷ್ಟು ಹೇಳಿ ಈ ಶನಿಯ ಬಗ್ಗೆ ಇಲ್ಲಿಗೆ ನಿಲ್ಲಿಸ್ತೇನೆ. ಶನಿಯು ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಆಸೆ ಮಾಡಿಕೊಳ್ತೇನೆ. ನಮಸ್ಕಾರ.